शुक्लां भरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्तये। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे। श्रीशैलेशदयाभात्रमिभक्त्यादिगुणान्नवं यतेन्द्रप्रवणं वन्दे रम्यजामातरं मुनिं लक्ष्मीनाथसमारम्भनादयामनुमध्यमाम् अश्वदाचार्यपर्यन्तं वन्दे गुरुपरम्परा। नम्बिदेन्नै गुरुराजा நம்பிதென்னை குருராஜா பெம்பிடதே பொரே பௌவ்ய தேஜா நம்பிதென்னை குருராஜா பெம்பிடதே பொரே பௌவ்ய தேஜா நம்பிதென்னை குருராஜா துங்கா தீரனிவாசா மகிமோ துங்க விலா आशित जन परिपोषा श्री तुलसी वनमाला भूषा श्री तुलसी वनमाला भूषा नंबिदेने गुरुराजा गुरुराजा। कीर्तन आरंभ कालदल्ली ಪ್ರಾಜ್ಞ ಮಹನೀಯರಾಗಿರ್ತಕ್ಕಂಥ ಅವರು ಲೋಕದಲ್ಲಿ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಯಾವುದು ಎಂದರೆ ಪರಿಶುದ್ಧವಾದ ಮನದಿಂದ ಬರಬಹುದಾದ ಭಕ್ತಿ. ಭಕ್ತಿಯಿಂದಲೇ ಪ್ರಾಪ್ತವಾಗಬೇಕು ವಿರಕ್ತಿ. ಈ ಲೋಕದಲ್ಲಿ ಯಾವ ವಿಧವಾಗಿರುವ ಶಕ್ತಿಯಲ್ಲಿಯೂ ಅಡಗಿಲ್ಲ ಶಾಶ್ವತವಾಗಿರತಕ್ಕಂಥ ಗುಣ. ಶಾಶ್ವತವೇ ಪರಮಾತ್ಮನ ನಾಮ ಸಂಕೀರ್ತನೆ, ಆತನ ಭಕ್ತರ ಕೀರ್ತಿ. ಭಗವಂತ ನಿಷ್ಕಾಮ ಕಲ್ಮಶದಿಂದ ಕೂಡಿದ ಭಕ್ತಿಯನ್ನು ಮಾತ್ರ ತಾನು ಅಪೇಕ್ಷಿಸುವನೇ ವಿನಃ ಕಲ್ಮಶದಿಂದ ಕೂಡಿದ ಭಕ್ತಿಯನ್ನು ಎಂದಿಗೂ ಅವನಪೇಕ್ಷಿಸುವುದಿಲ್ಲ. ದೊಡ್ಡವರೊಂದು ಮಾತು ಹೇಳಿದರು, ಬಲ್ಲವರೇ ಬಲ್ಲರು ಬೆಲ್ಲದ ಸವಿಯ. ಭಗವಂತನ ನಾಮಾಮೃತದ ಸೇವೆಯನ್ನ ಬಲ್ಲವರೇ ಬಲ್ಲರು, ಪವಿತ್ರವಾಗಿರುವ ಶ್ರೀಹರಿಯ ಸೇವೆಯನ್ನು ಮಾಡಬಲ್ಲಂಥ ಆ ಯೋಗವನ್ನು ಆ ಸಾಧನೆಯನ್ನು ಭಕ್ತರೇ ಬಲ್ಲರಲ್ಲದೆ ಎಲ್ಲರೂ ಅರಿಯಲು ಸಾಧ್ಯವಿಲ್ಲ. ಆ ರೀತಿ ಪರಮಾತ್ಮನಲ್ಲಿ ಅತಿ ಭಕ್ತಿಯಿಂದ ಯಾವ ವಿಧವಾದ ಆಶೋತ್ತರಗಳಿಲ್ಲದೆ ಆತನನ್ನು ಧ್ಯಾನಿಸಿ ಆತನ ಕರುಣೆಗೆ ಪಾತ್ರನಾಗಿರತಕ್ಕಂಥ ಭಕ್ತ ಸುಧಾಮನ ಚರಿತ್ರೆ. ಹೇಳುವುದು ಕೇಳುವುದು ಇದೇ ಸುಯೋಗ. ಯದ್ದಿನಂ ಹರಿಕೀರ್ತನಂ ತದ್ದಿನಂ ಸುದಿನಂ ಎಂಬುದಾಗಿ ಶಾಸ್ತ್ರ ಇರುವಂತೆ ಎಂದು ನಾವು ಆ ಹರಿಭಕ್ತರ ಚರಿತ್ರೆಯನ್ನು ಕೇಳುತ್ತೇವೆಯೋ ಅಂದಿಗೆ ಸುದಿನ ಎಂದ ಮೇಲೆ ಆ ಸುಧಾಮ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ಈ ದಿನ ಆಸ್ವಾದಿಸಿ ಶ್ರೀಹರಿಯ ಕರುಣೆಗೆ ಪಾತ್ರರಾಗಬೇಕು ಅನ್ನುವಾಗ ಶ್ರೀವರ ಕೃಷ್ಣನ ಸಕಸುಧಾಮ ಭೂಸುರ ನಿಸ್ಪೃಹ ತತ್ವಜ್ಞಾನಿ ಶ್ರೀವರ ಕೃಷ್ಣನ ಸಕಸುಧಾಮ ಭೂಸುರ ನಿಸ್ಪೃಹ ತತ್ವಜ್ಞಾನಿ ಆವ ಕಾಲದೊಳು ತೃಪ್ತ ಎದ್ರ ಚಾಲಾಬದಿ ಸುಖಿಸುವ ಬಹುಮಾನಿ ರಾಮ ರಾಮ ಜಯ ರಾಮ 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 ಸೀತಾರಾಮ. ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಸ್ನೇಹಿತನಾಗಿರ್ತಕ್ಕಂಥ ಸುಧಾಮ ಅವಂತಿ ನಗರದಲ್ಲಿ ವಾಸ ಮಾಡಿಕೊಂಡಿರತಕ್ಕಂಥ ಸುಧಾಮ ಸಕಲ ವಿದ್ಯಾ ಪಾರಂಗತ. ಆತನಲ್ಲಿ ದೊಡ್ಡದಾದ ಒಂದು ವಿಶೇಷ ಗುಣವೆಂದರೆ ಸದಾ ತೃಪ್ತ. ದೊಡ್ಡವರನ್ನು ಮಾತು ಹೇಳ್ತಾರೆ, ಈ ಲೋಕದಲ್ಲಿ ಶ್ರೀಮಂತನಾರು ಬಡವನಾರು ಎಂದರೆ ಬೇಕು ಎಂದವನೇ ಬಡವ, ಸಾಕು ಅಂದವನೇ ಶ್ರೀಮಂತ. ಈ ಸಾಕು ಎಂಬುದರಲ್ಲಿ ಅಡಕವಾಗಿದೆ ತೃಪ್ತಿ. ಎದುರುಛಾಲಾಭಿ ಆಗಿರತಕ್ಕಂಥ ಸುಧಾಮ ಯಾವ ಕಾಲದಲ್ಲಿಯೂ ಯಾವುದನ್ನೂ ಬಯಸಿದವನಲ್ಲ. ತನ್ನ ನಿತ್ಯ ಜೀವನದಲ್ಲಿ ಆರಲ್ಲಿಯೂ ಯಾವುದನ್ನೂ ಬೇಡದೆ
ಎಲ್ಲರನ್ನೂ ಕಾಪಾಡುವನು ಜಗದೊಡೆಯನಾದ ಕೃಷ್ಣನೊಬ್ಬನಿದ್ದಾನೆ ಎಂಬ ಆಧಾರದ ಮೇಲೆ ಜೀವನವನ್ನು ನಡೆಸುತ್ತಿದ್ದಾನೆ. ತಾನು ಆರಣೀ ಕಡ್ಡಿಗಳನ್ನ ಆರಿಸಿ ತರುವಾಗ ಒಂದರ ಮೇಲೊಂದೇನಾದರೂ ಇದ್ದದ್ದೇ ಆದರೆ ಇದು ಯಾರೋ ಇಟ್ಟಿದ್ದಾರೆ ಎಂಬ ಭಾವನೆಯಲ್ಲಿ ತೊರೆದು ಬರುವವನೇ ವಿನಃ ಇದು ನನಗಿರಲಿ ಎಂಬತಕ್ಕಂಥ ಆಶೆ ಕುಡುಕನಲ್ಲ. ಅದಕ್ಕಾಗಿ ದೊಡ್ಡವರು ಹೇಳ್ತಾರೆ, ಆಶಾ ಆಶಾ ಪರಮ ದುಃಖಂ ನಿರಾಶಾ ಪರಮ ಸುಖಂ. ಆಶೆ ಎಂಬುದು ಮಾನವನ ನಾಶಕ್ಕೆ ಕಾರಣವಾಗುತ್ತೆ, ಅದನ್ನು ದೂರ ಮಾಡಿದವನೇ ಈಶನ ಒಲುಮೆಗೆ ಪಾತ್ರನಾಗಲು ಸಾಧ್ಯ ಎನ್ನುವಂತೆ ಈ ಸುಧಾಮನು ಯಾವ ವಿಧವಾಗಿರತಕ್ಕಂಥ ಆಶೋತ್ತರಗಳಿಗೂ ಮನಸೋಲದೆ ಸರ್ವದಾ ಶ್ರೀಹರಿಯ ಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತಾನೆ. ತಾನು ತಿಳಿದಿರಬಹುದಾಗಿರತಕ್ಕಂಥ ಅನೇಕ ಶಾಸ್ತ್ರ ವಿಚಾರಗಳನ್ನ ಸಾಮಾನ್ಯ ಜನಗಳಲ್ಲಿ ಬೋಧಿಸಿ ಅವರನ್ನು ಸನ್ಮಾರ್ಗ ಪ್ರವರ್ತಕರನ್ನಾಗಿ ಮಾಡಿ ಜೀವಿತದಲ್ಲಿ ಆತನು ಉತ್ತೀರ್ಣನಾಗ್ತಾ ಇದ್ದಾನೆ. ಈತನ ಸಂಸಾರವೋ ಚಿಕ್ಕ ಸಂಸಾರ, ಅಂದರೆ 27 ಜನ ಮಕ್ಕಳು. ಈತನ ಮನೆ ಪರ್ಣಶಾಲೆ. ಸಂಧ್ಯಾಕಾಲದಲ್ಲಿ ನಕ್ಷತ್ರಗಳನ್ನು ನೋಡಬೇಕಾದರೆ ಮನೆ ಹೊರಗಡೆ ಬರಬೇಕಾದ ಕೆಲಸವೇ ಇಲ್ಲ. ಕುಳಿತ ಸ್ಥಳದಲ್ಲಿ ತಲೆ ಎತ್ತಿ ನೋಡಿದರೆ ಗಗನದಲ್ಲಿರಬಹುದಾದ ನಕ್ಷತ್ರಗಳೆಲ್ಲ ಅಲ್ಲೇ ಕಾಣುತ್ತಿದ್ದವು. ಅಂದರೆ ಅಂತಹ ಬಡತನದ ಸ್ಥಿತಿಯಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಎಲ್ಲರಿಗೂ ಅಪರೂಪವಾಗಿ ಏಕಾದಶಿ ವ್ರತ ಬರುವುದಾದರೆ ಇವರಿಗೆ ಆಗಾಗ ಆಗಾಗ ಬರುತ್ತಲೇ ಇದೆ. ಅಂದರೆ ಯಾರನ್ನೂ ಯಾವುದನ್ನೂ ಅಪೇಕ್ಷೆ ಪಡೆದವನಾದ ಕಾರಣ ಆಗಾಗ ಬರಬಹುದಾದ ಕಷ್ಟಗಳನ್ನು ಎದುರಿಸುತ್ತಾ ಎಷ್ಟೋ ಕಾಲದಲ್ಲಿ ಉಪವಾಸ ವ್ರತವನ್ನು ಮಾಡುತ್ತಿದ್ದಾನೆ. ಈತನ ಹೆಂಡತಿ ಮಹಾನುಭಾವಳಾದಂಥ ಸುಶೀಲ. ಹೆಸರು ಹೇಗಿದೆಯೋ ಆ ಹೆಸರಿಗೆ ತಕ್ಕಂತೆಯೇ ಆ ಮಹಾನುಭಾವಳು ಬಾಳುತ್ತಿದ್ದಾಳೆ. ಈ ಮಹಾನುಭಾವಳ ಹೆಸರು ಸುಶೀಲ ಅಂತ ಇದ್ದರೂ ಜನಗಳು ಈಕೆಯನ್ನ ಬೇರೆ ಹೆಸರಿನಲ್ಲಿ ಕರೆಯುತ್ತಿದ್ದಾರಂತೆ. ಅದನ್ನೇ ಹಿರಿಯರು ಹೇಳ್ತಾರೆ, ಈ ಮಹಿಳೆಯು ಕೃಷಡಾಗಿ ತೋರ್ಪಳು ಕ್ಷಮ ದೇವತೆಯ ಪ್ರತಿರೂಪ. ಈ ಮಹಿಳೆಯು ಕೃಷಡಾಗಿ ತೋರ್ಪಳು ಕ್ಷಮ ದೇವತೆಯ ಪ್ರತಿರೂಪ. ನಾಮ ವೀಕೆಯದ ಮರೆತು ಜನರು ಶುತ್ಥಾಮೆ ಎಂದು ಕರೆದರು. ಪಾಪಾಯಿ ಮಹಿಳೆಯು ಕೃಷಡಾಗಿ ತೋರ್ಪಳು ಕ್ಷಮ ದೇವತೆಯ ಪ್ರತಿರೂಪ. ಈ ಮಹಿಳೆಯನ್ನ ಎಲ್ಲರೂ ಕ್ಷುತ್ಕ್ಷಾಮೆ ಕ್ಷುತ್ಕ್ಷಾಮೆ ಎಂದು ಕರೆಯುತ್ತಾರೆ. ಕಾರಣ ಈಕೆಯು ಅಷ್ಟು ಕೃಶಳಾಗಿ ಹೋಗಿದ್ದಾಳಂತೆ. ಆದರೆ ಎಂಥ ಮಹಾನುಭಾವಳು ಅಂದರೆ, ಪತಿಗೆ ದುರಾಡದೆಲೆ ಮುದದೊಳಗೆ ಮನನೋ ಎಸದ ತೆರದೊಳಗೆ ಬಾಳುತ್ತಲಿ. ಪತಿಗೆ ಎಂದೂ ಎದುರಾಡಿದವಳಲ್ಲ, ಯಾವ ಮಾತಿಗೂ ಸಹ ಆಕೆ ತನ್ನ ಪತಿಗೆ ಸಹಾಯಕಳಾಗಿಯೇ ನಿಲ್ಲುವಳೆ ವಿನಃ ಎದುರಾಡಿ ವಾದಿಸ್ತಕ್ಕಂಥ ಅವಳಲ್ಲ. ಇಂಥ ಹೆಂಡತಿಯಿಂದೊಡಗೂಡಿ ಆ ಮಹಾನುಭಾವನಾಗಿರ್ತಕ್ಕಂಥ ಸುಧಾಮನು ಸುಕ್ಷೇಮದಿಂದಲೇ ಇದ್ದಾನೆ. ಆದರೆ ಬಡತನ ಮಾತ್ರ ಬಾಧಿಸ್ತಿದೆ. ಒಂದು ದಿನ ಆ ಮಕ್ಕಳು ಬಂದು ತಾಯಿಯನ್ನು ಕೇಳುತ್ತಿದ್ದಾರಂತೆ, ಅಮ್ಮ ಪಕ್ಕದ ಮನೆಯವರೆಲ್ಲ ಹಬ್ಬ ಹುಣ್ಣಿಮೆಗಳನ್ನು ಆಚರಣೆ ಮಾಡ್ತಾ ಇದ್ದಾರಮ್ಮ, ಅಲ್ಲಿ ನೋಡು ಅವರೆಲ್ಲರೂ ಆನಂದವಾಗಿ ಉಂಡು ತೇಗುತ್ತಿರುವಾಗ ನಮಗೆ ಹೊಟ್ಟೆಗಿಲ್ಲದೆ ನರಳುವ ಕಾಲ ಬಂದಿದೆ. ನಾವು ಅವರನ್ನು ಹೋಗಿ ಏನೂ ವಿಚಾರಿಸೋಲ್ಲ, ಆದರೆ ಬಹಳ ಹಸಿವಾಗುತ್ತೆ, ನೀನು ಯಾಕಮ್ಮ ಸುಮ್ಮನೆ ಇದ್ದೀಯಾ? ತಾಯಿ ಮಕ್ಕಳನ್ನು ಸಂತೈಸಿ ಹೇಳ್ತಾಳೆ, ಅಪ್ಪ ಅವರಿಗೆ ಆ ಭಾಗ್ಯವಿದೆ, ಆ ಭಾಗ್ಯದಿಂದ ಅವರು ಸುಖ ಸಂತೋಷದಿಂದಿದ್ದಾರೆ. ನಮಗದ ಬೇಡು ಮಗನೇ, ನಾವು ಇದ್ದದ್ರಲ್ಲೇ ಸಂತೋಷ ಪಡೋಣ, ಹೋಗಿ ಎಂಬುದಾಗಿ ಮಕ್ಕಳನ್ನು ಕಳುಹಿಸಿ ತಾನು ಗಂಡನ ಬಳಿಯಲ್ಲಿ ಬಂದು ನಿಂತಳಂತೆ. ಹೆಂಡತಿಯನ್ನು ಕಂಡೊಡನೆ ಸುಧಾಮ ಕೇಳಿದ, ಸುಶೀಲ ನೀನೇನೋ ಹೇಳಬೇಕು ಅಂತ ಬಂದಿರುವೆಯಲ್ಲವೇ? ಮರುಮಾತಾಡದ ಈ ಸಾಧ್ವಿ ಏನೂ ಇಲ್ಲ ಸ್ವಾಮಿ, ಏನು ಹೇಳಬೇಕು ಅಂತ ಬಂದಿಲ್ಲ ನಾನು, ಎಲ್ಲಿಯಾದರೂ ಉಂಟೆ? ನೀನು ಸುಮ್ಮನೆ ಹೀಗೆ ಬಂದು ನಿಲ್ಲುವಳೆ ಅಲ್ಲ, ಏನೋ ವಿಚಾರ ಇದೆ, ಏನು ಹೇಳು ನೋಡೋಣ. ತಾಯಿ ಹೇಳಿದ್ಲು, ಸ್ವಾಮಿ ನಾನು ತಾಯಲ್ಲವೇನ್ರಿ, 3-4 ದಿವಸಗಳಿಂದಲೂ ಮಕ್ಕಳು ಅನ್ನ ಅನ್ನ ಎಂದು ನರಳುತ್ತಿದ್ದರೆ ಅಕ್ಕಪಕ್ಕದ ಮಕ್ಕಳು
ಮಕ್ಕಳು ಸುಖ ಸಂತೋಷದಿಂದ ಉಂಡು ತೇಗುತ್ತಿರುವುದನ್ನು ಕಂಡು ನನ್ನ ಮಕ್ಕಳು ಕಣ್ಣೀರು ಸುರಿಸುತ್ತಿದ್ದರೆ ಇದನ್ನು ನೋಡಲಾರದೆ ಮನದೊಳಗೆ ಮರುಗಿ ಯಾರಿಗೂ ಹೇಳಲಾರದೆ ನಿಂತೆ. ಸತಿಯಾದ ನನಗೆ ಗತಿ ನೀವೇ ಎಂದ ಮೇಲೆ ನಿಮ್ಮಲ್ಲಿ ಈ ಮಾತನ್ನು ಹೇಳಲು ಬಂದೆ. ಒಂದು ನೆನಪಾಯಿತು ನನಗೆ. ಏನದು ನೆನಪು? ಹಿಂದೆ ನೀವಾಡಿದ ನುಡಿಯದು ಹೊಳೆಯಿತು ಎನಗೆ, ಇಂದಿರೇ ರಮಣ ಶ್ರೀಕೃಷ್ಣ, ಇಂದಿರೇ ರಮಣ ಶ್ರೀಕೃಷ್ಣ, ನಿಮ್ಮ ಸಹಧ್ಯಾಯಿಯಲ್ಬುದನು ಮನಗಳ್ದೆ ಎನ್ನ ರಮಣ ರಮಣ. ನನಗೊಂದು ನೆನಪಾಯಿತು, ಸಾಂದೀಪಿನಿ ಮಹರ್ಷಿಗಳಲ್ಲಿ ನೀವು ಜಗದೊಡೆಯನಾದ ಶ್ರೀಕೃಷ್ಣ ಇಬ್ಬರೂ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದವರಂತೆ. ಸ್ವಾಮಿ, ನಾವು ಈ ಕಷ್ಟ ಕಾಲದಲ್ಲಿರುವಾಗ ನೀವು ಜಗದೊಡೆಯನಾದ ಕೃಷ್ಣನ ಬಳಿಗೆ ಹೋಗಿ ನಿಮ್ಮ ಕಷ್ಟಾದಿಗಳನ್ನು ಹೇಳಿಕೊಂಡು ಮನೆಗೊಂದಿಷ್ಟು ಸಹಾಯವನ್ನೇಕೆ ಪಡೆದು ಬರಬಾರದು? ಕೂಡಲೇ ಸುಧಾಮ ಹೇಳಿದ, ಹೇ ಕೃಷ್ಣ, ಬಡತನ ಬರಬಾರದು. ಬಡತನ ಬಂದರೆ ಬಲು ಕೆಡುಕುಗಳು ಬರುವವು ಈ ಧರೆಯೊಳಗೆ. ದೇವಿ, ನೀನೇ ಮಾತನಾಡ್ತಿದ್ದೀಯ. ಸುಶೀಲ, ನಾನು ಎಂಥವನು ಎಂಬುದನ್ನು ಬಲ್ಲವಳಾಗಿದ್ದರೂ ಈ ಮಾತಾಡ್ತಾ ಇದ್ದೀಯ. ಅಯ್ಯೋ ಹುಚ್ಚಳೆ, ನಾನು ಯಾರನ್ನೂ ಏನನ್ನೂ ಕೇಳುವವನಲ್ಲ ಎಂಬುದನ್ನು ಮರೆತೆಯ? ಈ ಹಸ್ತವು ಮತ್ತೊಬ್ಬರಿಗೆ ಆಶೀರ್ವಾದವನ್ನು ಮಾಡಬಲ್ಲುದೇ ವಿನಃ ಮತ್ತೊಬ್ಬರಲ್ಲಿ ಹೋಗಿ ದೇಹಿ ಎಂದು ಬೇಡಲಾಗದು. ಬೇಡುವ ಕಾಲ ಬರುವುದಾದರೆ ಹೇಳು, ಈ ಜಗತ್ತನ್ನೇ ಬಿಟ್ಟೇನೆ ವಿನಃ ಮತ್ತೊಬ್ಬರಲ್ಲಿ ನಾನು ಕೈ ಚಾಚುವುದಿಲ್ಲ. ಇದು ನಿನಗೆ ತಿಳಿಯದೆ ಸುಶೀಲ? ಆ ಕೂಡಲೇ ಆ ತಾಯಿ ಹೇಳುತ್ತಾಳೆ, ಸ್ವಾಮಿ ಇದನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನ ಗಂಡ ಯಾವ ಕಾಲದಲ್ಲಿಯೂ ಮತ್ತೊಬ್ಬರ ಮುಂದೆ ಕೈ ಚಾಚುವನಲ್ಲ ಎಂಬುದನ್ನು ಬಲ್ಲೆ ಕಣಿ. ಮತ್ತೆ ಬಲ್ಲವಳಾಗಿದ್ದರೂ ಪುನಃ ಏಕೆ ಹೇಳ್ತಿದ್ದೀಯೇ? ಸ್ವಾಮಿ, ನನ್ನ ತೀರ್ಮಾನ ಒಂದು, ಎಲ್ಲ ಜಗಕ್ಕೆ ನೀಡುವನು ವಲ್ಲಭ ಕೃಷ್ಣನಲ್ಲದೆ. ಈ ಎಲ್ಲ ಜಗತ್ತಿಗೂ ಎಲ್ಲವನ್ನು ಕೊಡೋನು ಯಾರು? ಜಗದೊಡೆಯನಾದ ಕೃಷ್ಣನೇ. ಹಾಗಾದ್ರೆ ನಮಗೆ ಈಗ ಇಲ್ಲಿ ಇರಬಹುದಾಗಿರುವ ಈ ಭಾಗ್ಯವನ್ನೂ ಕೊಟ್ಟವನವನೇ, ಇನ್ನೂ ಕೊಡಬೇಕಾದವನವನೇ, ನಾವು ಕೇಳಬೇಕಾದದ್ದು ಅವನೇ, ಕೊಡಬೇಕಾದವನು ಅವನೇ ಎಂದ ಮೇಲೆ ಆ ಕೊಡುವವನನ್ನೇ ನಾವು ಕೇಳುತ್ತಿದ್ದೇವೆ ವಿನಃ ಆ ಕೊಟ್ಟವನಲ್ಲಿ ಪಡೆದ ಸಾಮಾನ್ಯ ಮಾನವರಲ್ಲೇನು ಕೇಳುತ್ತಿಲ್ವಲ್ಲ. ತಾವು ಯೋಚನೆ ಮಾಡಿ ಯಾರನ್ನು ಕೇಳಬಹುದು ಎಂಬುದನ್ನು ತಾವು ತಿಳಿದರೆ ನಾನು ಅನುಚಿತವಾದ ಮಾತನ್ನು ಆಡಲಿಲ್ಲ ಅಂದುಕೊಳ್ತೇನೆ. ಸುಧಾಮ ಕ್ಷಣಕಾಲ ಯೋಚಿಸಿದ. ನಿಜ, ನನ್ನ ಹೆಂಡತಿ ಹೇಳುತ್ತಿರುವ ಮಾತು ನಿಜ. ಕೊಡುಗೈಯಿನ ದಾನಿಯಾದ ಸರ್ವಲೋಕದೊಡೆಯನಾದ ಕೃಷ್ಣನನ್ನ ಕೇಳುವುದಲ್ಲದೆ ನಾವು ಮತ್ತಾರನ್ನು ಕೇಳುವುದು? ಆಹಾ ಸುಶೀಲ, ಎಂತಹ ಪರಮಜ್ಞಾನಿ ನೀನು. ಈ ಬಡತನದಲ್ಲಿ ಯಾರಾದರೂ ಶ್ರೀಮಂತರನ್ನು ಹೋಗಿ ಯಾಚಿಸಿ ಎಂದು ಹೇಳಿ ನನ್ನ ಆತ್ಮದೊಳಗೆ ಹುದುಗಿರತಕ್ಕಂತಹ ಆತ್ಮಶಕ್ತಿಯನ್ನು ಮಲಿನ ಮಾಡುವುದಕ್ಕೆ ಪ್ರತಿಯಾಗಿ ಆತ್ಮಜ್ಯೋತಿ ಸ್ವರೂಪನಾಗಿರುವ ಅಣುರೇಣು ತೃಣಕಾಷ್ಠ ಪಿಪೀಲಿಕಾದಿ ಬ್ರಹ್ಮಪರ್ಯಂತರವೂ ಸರ್ವವ್ಯಾಪಿಯಾಗಿರಬಹುದಾದಂಥ ಎನ್ನೊಡೆಯ ಕೃಷ್ಣನಲ್ಲಿ ಹೋಗಿ ಯಾಚಿಸು ಎಂದು ಹೇಳುತ್ತಿರುವೆ. ನಿನ್ನ ಮಾತನ್ನು ಒಪ್ಪಿಕೊಂಡೆ. ಹಾಗೆ ಆಗಲಿ, ಹೋಗಿ ಬರ್ತೇನೆ. ಏನು ಮಾಡಲಿ ದೇವಿ? ಏನು ಸ್ವಾಮಿ? ಬರಿಗೈಯಲ್ಲಿ ಪೋಬರೇ ಗುರುವಿನೆಡೆಗೆ. ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಎಡೆಗೆ, ಗುರುಗಳ ಎಡೆಗೆ, ಮಕ್ಕಳಿರುವ ಸ್ಥಳಕ್ಕೆ ಬರಿಗೈಯಲ್ಲಿ ಹೋಗಬಾರದು ಅಂತಾರಲ್ಲೇ. ರಿಕ್ತ ಹಸ್ತನಾಗಿ ಜಗದೊಡೆಯನಾದ ಕೃಷ್ಣನ ಬಳಿಗೆ ನಾವು ಹೋಗಲೇ? ಆಗ ಆ ತಾಯಿ ಹೇಳಿದ್ಲು, ಇಲ್ಲ ಇಲ್ಲ, ನಿಮಗಂತಹ ಕಾಲ ಬರುವುದಿಲ್ಲ. ನೀವು ಬರಿಗೈಯಲ್ಲಿ ಹೋಗಬೇಕಾದ ಕೆಲಸವೇ ಇಲ್ಲ. ಮತ್ತೆ ಹೇಗೆ? ಇದ ನೋಡಿ, ನಾನು ಪಕ್ಕದ ಮನೆಯವರಿಗೆ ಸಹಾಯ ಮಾಡಿದ್ದರಿಂದ ಅವರೊಂದಿಷ್ಟು ಅವಲಕ್ಕಿಯನ್ನು ಕೊಟ್ಟಿದ್ದಾರೆ. ಈ ಅವಲಕ್ಕಿಯನ್ನೇ ನೀವು ತೆಗೆದುಕೊಂಡು ಹೋಗಿ ಜಗದೊಡೆಯನಾದ ಕೃಷ್ಣನಿಗೆ ಅರ್ಪಿಸಿಬಿಡಿ.
ನಗುತ್ತಾರೆ ಸುಧಾಮ. ನನ್ನ ಮನೆಯ ಬೆಳಕೆಂದರೆ ನೀನೇ ಸುಶೀಲ. ಆಹಾ, ಎಂತಹ ಬಡತನ ಎಂದರೆ ಜನ ನನ್ನನ್ನು ಸುಧಾಮ ಎಂದು ಕರೆಯುವುದಿಲ್ಲ ಕಣೆ. ಕುತ್ಸಿತವಾದ ವಸ್ತ್ರವನ್ನು ಧರಿಸುವವನಾದ್ದರಿಂದ ಕುಚೇಲ ಕುಚೇಲ ಎಂದು ಕರೆಯುತ್ತಾರೆ. ಇಂತಹವನಾದ ನನಗೆ ಸಿಕ್ಕಿರುವ ಮಡದಿ ಎಂದರೆ ಅಲಭ್ಯ ಲಭ್ಯ. ಯಾರಿಗುಂಟು ಇಂಥ ಪುಣ್ಯ? ಜಗದೊಡೆಯನಾದ ಕೃಷ್ಣನ ಸಂದರ್ಶನಕ್ಕಾಗಿ ನನಗೆ ನೀನು ಅವಲಕ್ಕಿಯನ್ನು ಕೊಡುತ್ತಿದ್ದೀಯೇ ಎಂದರೆ ಇದೇ ಮಹತ್ತರವಾದ ಪ್ರಸಾದ. ಇದು ಪರಮಾತ್ಮನಿಗೆ ಬಹು ಪ್ರಿಯವಾದ ಪ್ರಸಾದ. ಕೊಡು ಕೊಡು, ತೆಗೆದುಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳಿ ಆ ಅವಲಕ್ಕಿಯನ್ನು ಒಂದು ವಸ್ತ್ರದಲ್ಲಿ ಗಂಟು ಹಾಕಿ ಅದನ್ನು ಹೊತ್ತು ಹೊರಡುವಾಗ ಮಕ್ಕಳನ್ನೆಲ್ಲ ನೋಡಿದನಂತೆ. ಮಕ್ಕಳೇ, ನಾನು ಜಗದೊಡೆಯನಾದ ಶ್ರೀ ಕೃಷ್ಣನನ್ನು ನೋಡಿ ಬರ್ತೇನಪ್ಪ, ಅದುವರೆಗೂ ಅಮ್ಮ ಹೇಳದಂತೆ ಕೇಳಿಕೊಂಡಿರಬೇಕು, ತಿಳಿಯಿತೆ? ಒಬ್ಬ ಹುಡುಗ ಅಂದ, ಅಪ್ಪ ಅಪ್ಪ, ಸ್ವಾಮಿ ನೋಡಿದ್ಮೇಲೆ ಬೇಗ ಬಂದ್ಬಿಡಪ್ಪ. ಅಪ್ಪ, ನೆನ್ನೆ ಮೊನ್ನೆಯಿಂದ ಹೊಟ್ಟೆಗೇನು ಇಲ್ಲದೆ ಬಹಳ ಸಂಕಟವಾಗ್ತಾ ಇದೆ ಕಣ. ನಿನ್ನಂತೆ ನಾವು ಯಾರನ್ನು ಏನು ಯಾಚಿಸುವುದಿಲ್ಲವೋ ಆದ್ರಿಂದ ನೀನು ಬರೋವರೆಗೂ ನಿನ್ನನ್ನೇ ನೋಡಿಕೊಂಡಿರ್ತೇವೆ, ಬೇಗ ಬಂದ್ಬಿಡೋ. ತಂದೆ ಮಗನನ್ನು ಬಾಚಿ ಹಣೆಗೆ ಮುತ್ತಿಟ್ಟು ಹೇಳುತ್ತಾನೆ ಕಂದ, ಬೇಗ ಬಂದ್ಬಿಡ್ತೇನಪ್ಪ, ಎಚ್ಚರಿಕೆ, ಅಮ್ಮ ಹೇಳಿದಂತೆಲ್ಲ ಕೇಳಿಕೊಂಡಿರಿ, ಹೋಗಿ ಬರ್ತೇನೆ. ಸುಶೀಲ ಹೋಗಿ ಬರಲೇ. ಸುಶೀಲೆಯು ಮೊಣಕಾಲೂರಿ ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ ಗಂಡನಿಗೆ ಹೇಳುತ್ತಿದ್ದಾಳೆ, ನಾನು ನಿಮ್ಮನ್ನು ಈ ರೀತಿಯಾಗಿ ಕಳುಹಿಸಬೇಕಾದ ಕಾಲ ಬಂತು, ಈ ಬಡತನ ಎಂಬುದು ಈ ರೀತಿ ಬಾಧಿಸುತ್ತಿದೆ, ಆದರೂ ಸ್ನೇಹಿತನಾದ ಕೃಷ್ಣನನ್ನ, ಜಗನ್ಮಿತ್ರನಾಗಿರ್ತಕ್ಕಂಥ ಪರಮಾತ್ಮನನ್ನ ನೋಡುವುದಕ್ಕೆ ಇದೊಂದು ಕಾಲವಾಗಿದೆಯಾದ್ದರಿಂದ ಹೋಗಿ ಬನ್ನಿ. ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಿದ ಮಹಾನುಭಾವನಾದ ಸುಧಾಮ ಹೊರಟನಂತೆ ದ್ವಾರಕೆಯ ಕಡೆಗೆ. ಮಾರ್ಗದಲ್ಲಿ ಬರುತ್ತಾ ಬರುತ್ತಾ ಯೋಚನೆ ಮಾಡ್ತಾನೆ, ಆಹಾ, ನನ್ನ ಹೆಂಡತಿ ಎಂಥ ಪುಣ್ಯಾತ್ಮಳು, ಏನು ಭಾಗ್ಯ ಎಂದರೆ ಎಲ್ಲಿಯೋ ಕಾಲವನ್ನು ಸುಮ್ಮನೆ ಕಳೆಯುತ್ತಿದ್ದ ನನಗೆ ಎಲ್ಲ ಲೋಕವನ್ನು ಕಾಪಾಡಬಲ್ಲಂಥ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಸಂದರ್ಶನಕ್ಕಾಗಿ ಕಳುಹಿಸುತ್ತಿದ್ದಾಳೆ ಎಂದರೆ ಅವಳೆಂಥ ಪುಣ್ಯಾತ್ಮಳು. ಅವಳನ್ನ ನಾನು ಎಷ್ಟು ಸ್ಮರಿಸಿದರೂ ಸಾಲದಲ್ಲ. ಎಂಥ ಗುಣಾಡ್ಯಳು ಮಡದಿ, ಎಂಥ ಗುಣಾಡ್ಯಳು ಮಡದಿ, ನೆರೆ ಶಾಂತಿಯುತಳು ಸತಿ ನಿಜದಿ, ಎಂಥ ಗುಣಾಡ್ಯಳು ಮಡದಿ, ನೆರೆ ಶಾಂತಿಯುತಳು ಸತಿ ನಿಜದಿ, ಎಂಥ ಗುಣಾಡ್ಯಳು ಮಡದಿ, ನೆರೆಯಿಲ್ಲದ ದಾರಿದ್ರದಿ, ನೆರೆಯಿಲ್ಲದ ದಾರಿದ್ರದ ದುಃಖದಿ ತುರಳು ಬಿರುನುಡಿಯಾಡಳು, ನೆರೆಯಿಲ್ಲದ ದಾರಿದ್ರದ ದುಃಖದಿ ತುರಳು ಬಿರುನುಡಿ ಆಡಳು, ಎಂಥ ಗುಣಾಡ್ಯಳು ಮಡದಿ, ನೆರೆ ಶಾಂತಿಯುತಳು ನಿಜದೇದಿ, ಎಂಥ ಗುಣಾಡ್ಯಳು ಮಡದಿ. ಎಂಥ ಗುಣಾಡ್ಯಳು ಮಡದಿ, ಎಲ್ಲ ವಿಧವಾದ ದುಃಖವನ್ನು ದೂರ ಮಾಡಿ ಲೋಕದಲ್ಲಿ ಎಲ್ಲ ಇದ್ದದ್ದೇ ತಾಪತ್ರಯಗಳು ತಪ್ಪಿದ್ದೇ ಅಲ್ಲ, ಆದರೂ ಸಹ ಅದರಲ್ಲಿಯೂ ಪರಮಾತ್ಮನ ಸಂದರ್ಶನ ಮಾಡಲಿ ಎಂಬತಕ್ಕಂಥ ಈ ಸೌಭಾಗ್ಯ ಒದಗಿಸಿಕೊಟ್ಟಿದ್ದಾಳೆ ಎಂದರೆ ಅವಳನ್ನೆಷ್ಟು ಕೊಂಡಾಡಿದರೂ ಸಾಲದು. ಹೇ ಕೃಷ್ಣ, ಹೇ ವಾಸುದೇವ ಎಂದು ಅವಂತಿ ನಗರದಿಂದ ಪಾದಚಾರಿಯಾಗಿ ಬಳಲುತ್ತಾ ಅತಿ ವಿನಯದಿಂದ ಕೃಷ್ಣನನ್ನು ಪ್ರಾರ್ಥಿಸುತ್ತಾ ನೇರವಾಗಿ ಬರುತ್ತಿದ್ದಾನೆ ದ್ವಾರಕಾ ನಗರಿಗೆ. ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮ ವಾಸ ಮಾಡುವ ದ್ವಾರಕಾ ನಗರಿ. ಆ ದ್ವಾರಕಾ ನಗರಿಯನ್ನು ಕಂಡೊಡನೆ ಈ ಸುಧಾಮ ಪುಳಕಿತನಾದ. ಆಹಾ, ಏನು ಅಂದ, ಇದೇನು ಚಂದ,
ಎಂತಹ ಆನಂದದಿಂದ ಕೂಡಿದ ನಗರಿ ಅಂದ ಚೆಲುವಿಲ್ದ ಪುರ ನೋಡಲಾಗ ಆನಂದ ಅಂದ ಚೆಲುವಿಲ್ದ ಪುರ ನೋಡಲಾಗ ಆನಂದ ಬುಚುಕುಲ್ದ ವರದ ಗೋವಿಂದ ನೆಲೆಸಿರುವ ತಾನು ಬುಧದಿಂದ ದ್ವಾರಕೆಯು ಪಾವನವು ಎಂದ ಆನಂದ ಗೋವಿಂದ ವರದ ಆನಂದ ಕಂಗೊಳಿಪ ಗೋಪುರಗಳಿಂದ ಮಣಿಸಾಲು ಮಂಟಪಗಳಿಂದ ಕಟುಭದ್ರ ಕೋಟೆಗಳಿಂದ ಗಜತುರಗರದ ಸಾಲುಗಳಿಂದ ಪರಿಜನರು ಸ್ತುತಿಸುವ ವೃಂದ ಮೇಳೈಸಿ ಹರಿತಾನು ನಿಲ್ದ ಆನಂದ 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 ಕಂದ ಗೋವಿಂದ ನೆಲೆಸಿದಾಪುರ ನೋಡಲ ಆನಂದ ಆನಂದ ಆ ಪುರವನ್ನೆಲ್ಲ ನೋಡ್ತಾ ಆನಂದ ಪರವಶನಾಗಿ ಬರ್ತಾ ಇದ್ದಾನೆ. ಬರುತ್ತಾ ಬರುತ್ತಾ ಅರಮನೆಯ ಕೋಟೆಯ ಬಾಗಿಲನ್ನು ನೋಡಿದ ಕೂಡಲೇ ಆ ಕೃಷ್ಣನನ್ನು ನೋಡುವ ಆತರದಲ್ಲಿ ಕೃಷ್ಣ 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 ಅಂತ ನುಗ್ಗಿದ. ಆ ಬಾಗಿಲಿನಲ್ಲೇ ನಿಂತಿದ್ರಲ್ಲ ಇಬ್ಬರು ಸೇವಕರು ಸಿಪಾಯಿಗಳು, ಒಬ್ಬ ತಡೆದು ನಿಲ್ಲಿಸ್ದಲೇ ನಿಂತ್ಕೊಳ್ಳಯ್ಯ, ಏನೇ ಇಷ್ಟು ಅವಸರವಾಗಿ ಹೋಗ್ತಾ ಇದ್ದೀಯಾ? ಅಯ್ಯ ನಾನು ನಾನು ಕೃಷ್ಣನ್ ನೋಡಬೇಕಾಗಿದೆ, ಅದಕ್ಕೋಸ್ಕರವಾಗಿ ಹೋಗ್ತಾ ಇದ್ದೇನಪ್ಪ. ಹಾಗ ಆತ ನಗ್ತಾನೆ, ಓಹೋ ಕೃಷ್ಣನ್ ನೋಡಬೇಕು ಅಂತ ಹೋಗ್ತಾ ಇದ್ದೀಯೋ? ಏ ಹಾರವಾ, ಪಕ್ಕದಲ್ಲಿ ತಿರುಗಿ ನೋಡಿದೀಯಾ? ಅಲ್ಲಿ ನಿಂತಿರೋರೆಲ್ಲ ಅಷ್ಟು ಜನಗಳು ರಾಜರೇ. ಈ ರಾಜಾಧಿರಾಜರೆಲ್ಲ ವರ್ಷ ವರ್ಷಗಳಿಂದ ಕಾದಿದ್ದಾರೆ ಜಗದೊಡೆಯನಾದ ಕೃಷ್ಣನನ್ನು ನೋಡಬೇಕು ಅಂತ. ಆ ಕೃಷ್ಣನನ್ನು ನೋಡುವುದಕ್ಕೆ ಈ ರಾಜಾಧಿರಾಜರಿಗೆ ಅವಕಾಶವಾಗಲಿಲ್ಲ ಅಂದ್ರೆ ನೀನು ಹೋಗ್ತೀನಿ ಅಂತೀಯಲ್ಲ, ಎಂದುಕೊಳ್ಳಯ್ಯ ನೀನು ಯಾರು? ನೀನು ಸುಧಾಮ ಹೇಳಿದ, ಅಯ್ಯ ನಾನು ನಾನು ಕೃಷ್ಣನ ಸ್ನೇಹಿತ ಕಣಪ್ಪ, ಕೃಷ್ಣನ ಸ್ನೇಹಿತ. ಸ್ನೇಹಿತ ಅಂದಾಗ ಆ ದ್ವಾರಪಾಲಕ ನಗುತ್ತಾನೆ, ನೀನು ಕೃಷ್ಣನ ಸ್ನೇಹಿತ, ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದ್ದೀಯೋ? ಅಯ್ಯ ನಿನ್ನ ಈ ಬಟ್ಟೆ, ನಿನ್ನ ಈ ಮುಖ, ನಿನ್ನ ಈ ಅವಸ್ಥೆಯನ್ನು ನೋಡಿದರೆ ಕೃಷ್ಣನಿಗೆ ಸ್ನೇಹಿತ ಅಂತ ಹೇಳೋಕೆ ನಾಚಿಕೆ ಆಗಲ್ವೇನೋ ನಿನಗೆ? ಸುಧಾಮ ತಿರುಗಿ ತನ್ನನ್ನು ತಾನೇ ನೋಡಿದ, ನಿಜ ನಿಜ ನಾನು ಕೃಷ್ಣನಿಗೆ ಸ್ನೇಹಿತ ಎಂದರೆ ನಗರೇ ಜನರು. ಅಯ್ಯ ನೀನಾಡುತ್ತಿರುವ ಮಾತು ನಿಜ. ಉರಿವ ಭಾಸ್ಕರನಿಗೆ ಹಣತೆಯನ್ನು ಸಮವೆನಲು ನಗರೇ ಜನರು, ಸಾಗರಕ್ಕೆ ಉಪನದಿಯು ಸಮವೆನಲು ನಗರೇ ಜನರು. ಸತ್ಯವಾದ ಮಾತನ್ನಾಡಿದೆಯಪ್ಪ. ಭಾನುಮಂಡಲವೆಂಬುದಾಗಿ ಪ್ರಖ್ಯಾತ ಹೊಂದಿರುವಾಗ ಆ ನಭೋಮಂಡಲದಲ್ಲಿ ಪ್ರಕಾಶಮಾನವಾಗಿ ಬೆಳಗಬಹುದಾದ ಸೂರ್ಯನಿಗೆ ಒಂದು ಸಣ್ಣ ದೀಪ ಸಮ ಎಂದರೆ ನಗುವುದಿಲ್ಲವೇ ಜಗತ್ತು? ಜಗದೊಡೆಯನಾದ ಕೃಷ್ಣನೆಲ್ಲಿ, ಸಾಮಾನ್ಯನಾದ ನಾನೆಲ್ಲಿ? ನಿಜ. ಆದರೆ ಅದರಪ್ಪ ನಿನ್ನಲ್ಲಿ ಒಂದು ಮಾತನ್ನು ಕೇಳಿಕೊಳ್ತೇನೆ. ಏನದು ಅಂದರೆ, ನಾನು ಕೃಷ್ಣನ ಸ್ನೇಹಿತ, ಆತನ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವನು. ಆ ಕೃಷ್ಣನಿಗೆ ನನ್ನ ನೆನಪು ಇದೆಯೋ ಇಲ್ಲವೋ ಎಂಬುದು ಒಂದೇ ಒಂದು ಚಿಂತೆಯಾಗಿದೆ. ಒಂದು ಕಾರ್ಯ ಮಾಡ್ತೀಯಪ್ಪ, ನೀನು ಹೋಗಿ ಕೃಷ್ಣನಲ್ಲಿ ಈ ಅರಿಕೆಯನ್ನು ಮಾಡು. ಸುಧಾಮ ಎಂಬುವನು ನಿಮ್ಮ ಸ್ನೇಹಿತನಂತೆ, ಚಿಕ್ಕಂದಿನಲ್ಲಿ ನಿಮ್ಮ ಸಂಗಡ ವಿದ್ಯಾಭ್ಯಾಸ ಮಾಡಿದವನಂತೆ, ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದಾರೆ, ಆತನನ್ನು ಕರೆತರಬಹುದೇ ಎಂದು ಕೇಳು. ಆ ಪರಮಾತ್ಮನಿಗೆ ನನ್ನ ನೆನಪಿದ್ದರೆ ಅವನನ್ನು ದೂರದಿಂದ ಒಮ್ಮೆ ನೋಡಿ, ಆ ಜಗನ್ಮೋಹನಾಕಾರನಾದ ಆ ನಾರಾಯಣ ಸ್ವರೂಪಿಯನ್ನು ಒಮ್ಮೆ ಕಣ್ತುಂಬ ನೋಡಿ ನಮಸ್ಕರಿಸಿ ಹಾಗೇ ಹಿಂತಿರುಗಿ ಬಿಡುತ್ತೇನೆ. ಒಂದು ವೇಳೆ ಆತನಿಗೆ ನನ್ನ ನೆನಪೇ ಇಲ್ಲ ಅಂತ ತಿಳಿದದ್ದೇ ಆದರೆ ಅಷ್ಟು ಮಾತ್ರ ನೀನು ಬಂದು ಉತ್ತರವನ್ನು ಕೊಟ್ಟರೂ ಸಾಕು. ಈ ನನ್ನ ಪ್ರಾರಬ್ಧ ಕರ್ಮಕ್ಕಾಗಿ ಆರನ್ನೂ ದೂರದೇ ಹಾಗೆ ಓರೆಯಾಗಿ ಮೂರೆಯನ್ನಾರಿಗೂ ತೋರದೆ ಹೊರಟು ಹೋಗ್ತೇನೆ. ದಯಮಾಡಿ ಇಷ್ಟು ಮಾತ್ರ ಮಾಡುವಿಯಪ್ಪ. ಒಬ್ಬ ಅಂದಲೇ ಸುಮ್ಮನೆ ನಿಂತ್ಕೊಳ್ಳಯ್ಯ, ಏನು ನಿನ್ನ ಕೆಲಸ ಮಾಡೋದಕ್ಕೆ ನಾನು ಇಲ್ಲಿರೋದ? ಏನಂತ ತಿಳಿದಿದೀಯ ನನ್ನ? ಪಕ್ಕದಲ್ಲೊಬ್ಬಿದ್ದ, ಛೇ ಛೇ ಯಾಕಯ್ಯ ಹಾಗಂತೀಯ?
ಎಂಥವರೆಗೂ ಎಂಥೆಂಥ ಕಾಲವೋ ಬರುತ್ತೆ ಅಂದರೆ ಈ ಮಹಾನುಭಾವನ ಕಷ್ಟಕಾಲ ಬಂದಿರಬಹುದು. ನೀನು ಅಷ್ಟು ಮಾತ್ರಕ್ಕೆ ಹೀಗೆ ಆರಬಾರದು. ಸ್ವಲ್ಪ ತಾಳು, ನಾನು ಹೋಗಿ ಕೃಷ್ಣನಿಗೆ ಈ ವಿಚಾರವನ್ನು ತಿಳಿಸಿ ಬರ್ತೇನೆ, ಆಗ ಕೃಷ್ಣ ಏನು ಹೇಳ್ತಾನೋ ನೋಡೋಣ ಅಂತ ಹೇಳಿ ಒಬ್ಬ ಆ ಕಡೆಗೆ ಹೋದನಂತೆ ಕೃಷ್ಣನಿಗೆ ವರ್ತಮಾನ ಮುಟ್ಟಿಸುವುದಕ್ಕೆ. ಈ ಮಹಾನುಭಾವನಾದ ಸುಧಾಮ ಬಾಗಿಲಲ್ಲೇ ನಿಂತ್ಕೊಂಡು ಹೇಳ್ತಾನೆ, ಕೃಷ್ಣ ನಿರಾಮಯ ನಿನ್ನನ್ನು ತಿಳಿಯುವ ಭಾಗ್ಯವನ್ನು ನನಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಬಾಗಿಲಲ್ಲೇ ನಿಂತು ಬಿಟ್ಟ. ಹೇ ಕೃಷ್ಣ, ಹೇ ಜಗದೊಡೆಯ ಕೃಷ್ಣ, ಹೇ ಪರಮಾತ್ಮ ಕೃಷ್ಣ ಅಂತಿದ್ದರೆ ಪಕ್ಕದಲ್ಲಿ ನಿಂತಿದ್ದ ಸೇವಕ ನೋಡಿದ, ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ, ಏ ಯಾರಯ್ಯ ನೀನು, ಸುಮ್ಮನೆ ಕೂಗಾಡಬೇಡ ಅಂದರೆ ಕೃಷ್ಣ ಕೃಷ್ಣ ಅಂತಿದೆಯಲ್ಲ, ಮೇಲಧಿಕಾರಿಗಳು ಯಾರಾದರೂ ಕಂಡ್ರೆ ನಮ್ಮ ಸುಮ್ಮನೆ ಬಿಡ್ತಾರ, ನೀನು ಹೋಗ್ತೀಯೋ ಇಲ್ವೋ ಹೋಗ ಆ ಕಡೆಗೆ ಅಂತ ಹೇಳಿ ಒಂದು ಸಲ ಕೈ ಹಿಡಿದು ತಳ್ಳಿದ. ಆ ಪಕ್ಕದಲ್ಲೇ ಇದ್ದ ಒಂದು ಮರಕ್ಕೆ ತಾಕಿ ಕೃಷ್ಣ ಅಂದರಂತೆ ಸುಧಾಮ. ಇದನ್ನೆಲ್ಲವನು ಬಲ್ಲವನಾದ ಕೃಷ್ಣ ರುಕ್ಮಿಣಿ ಸತ್ಯಭಾಮಯ್ಯರ ಜೊತೆಯಲ್ಲಿ ತೂಗು ಮಂಚದ ಮೇಲೆ ಕೂತಿದ್ದ. ಸೇವಕ ಒಬ್ಬ ಓಡಿ ಬಂದ, ಮಹಾಸ್ವಾಮಿ ವಂದನೆ, ಏನು ಸಮಾಚಾರ? ಸುಧಾಮ ಎಂಬುವನು ಸಖ ನಿಮಗಂತೆ, ಚಿಕ್ಕಂದಿನಲ್ಲಿ ನಿಮ್ಮ ಸಂಗಡ ವಿದ್ಯಾಭ್ಯಾಸ ಮಾಡಿದವನಂತೆ, ನಿಮ್ಮ ಸಂದರ್ಶನಕ್ಕಾಗಿ ಬಂದಿದ್ದಾನೆ ಸ್ವಾಮಿ. ಸುಧಾಮ ಸುಧಾಮ ಎಂದ ಕೂಡಲೇ ಕೂತಿದ್ದ ಕೃಷ್ಣ ಧಿಕ್ಕನ ಮೇಲಕ್ಕೆದ್ದ. ಅಣ್ಣ ನಂದ. ಪಕ್ಕದಲ್ಲಿದ್ದ ರುಕ್ಮಿಣಿಗೆ ಭಯವಾಗಿ ಬಿಡ್ತು. ಬಲರಾಮ್ ದೇವರು ಬಂದ್ರೇನೋ, ಬಲರಾಮ್ ದೇವರು ಬಂದಿರಬಹುದು ಅಂತ ದಡದಡನೆ ಎದ್ದು, ಸ್ವಾಮಿ ಎಲ್ಲಿ 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 ಎಲ್ಲಿ? ಕೃಷ್ಣ ಅಂದ, ರುಕ್ಮಿಣಿ ಸುಧಾಮ ನನ್ನ ಅಣ್ಣ, ನನ್ನ ಸಂಗಡ ವಿದ್ಯಾಭ್ಯಾಸ ಮಾಡಿದವನು. ಅಯ್ಯೋ, ಎಷ್ಟೋ ದಿವಸಗಳ ಮೇಲೆ ನನ್ನನ್ನು ನೋಡ್ಲಿಕ್ಕೆ ಬಂದಿದ್ದಾನೆ, ಹಾಗಾದ್ರೆ ನಾನು ಅವನ ನೋಡಬೇಕು. ಯಾರಲ್ಲಿ, ಬೇಗ ಬನ್ನಿ ಇಲ್ಲಿ. ಬಂಗಾರದ ಪಲ್ಲಕ್ಕಿಯನ್ನೆಲ್ಲವನ್ನು ಸಿದ್ಧ ಮಾಡಿ, ಆ ತಾಳ ತಂಬೂರಿಗಳ ಸಹಿತವಾಗಿ ಮೇಳ ವಾದ್ಯಗಳನ್ನೆಲ್ಲವನ್ನು ಮೇಳವಿಸುವಂತೆ ಹೇಳಿ, ಇಲ್ಲಿಂದ ಆ ಬಾಗಿಲವರೆಗೂ ಕೂಡ ವಿಧ ವಿಧವಾಗಿರುವ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ, ಹಾಗೆ ಆ ರತ್ನ ಮುತ್ತು ಪಚ್ಚೆ ಬರಕದ ಗೋಮೇದಿಕ ಹವಳ ಪುಷ್ಪರಾಗ ಬಂಗಾರ ಬೆಳ್ಳಿಗಳನ್ನೆಲ್ಲವನ್ನು ರಾಶಿ ರಾಶಿಯಾಗಿ ಸಿದ್ಧ ಮಾಡಿ, ಅನೇಕ ಜನ ಪರಿಚಾರಕರನ್ನು, ಪಾಠಕರನ್ನು, ವೃಂದರನ್ನು, ಸೇವಕರನ್ನು, ಸೈನಿಕರನ್ನು, ವಿಪ್ರರನ್ನು, ಸುಮಂಗಲೆಯರನ್ನು ಇವರನ್ನೆಲ್ಲ ಕರೆದುಕೊಂಡು ನಡೀರಿ, ನಮ್ಮ ಅಣ್ಣನನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡಿದ್ದೆ, ಬಾಗಿಲಿಂದ ಮನೆಯವರೆಗೂ ಕರ್ಕೊಂಬರಬೇಕು, ನಡೀರಿ. ಏನು ಹೊರಟಿದೆ, ದಡ 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 ವಾದ್ಯ ಬಾರಿಸ್ತಾ ಇದ್ದಾರಂತೆ. ಭೋರ್ಗರೆಯುತ್ತಲ್ಲಿ ಬರುತ್ತಿರುವ ಆ ಉತ್ಸವವನ್ನು ತಾವು ನೋಡುತ್ತಾ, ಮನದಿ ಮೋಹವನ್ನು ತಾನ ದೀಪರಿಯ ಕರೆಯುತ್ತಾನು ನಸು ನಗುತ್ತಾ. ತಾಳಮೇಳ ವಾದ್ಯಗಳನ್ನು ನೋಡಿ, ತಾಳಮೇಳ ವಾದ್ಯಗಳನ್ನು ನೋಡಿ ಮನದಿ ಸಲ್ಲತವ ತಾಳುತ್ತ, ಕನಕಮಯದ ರತ್ನಗಳೇ ಕೂಡಿದ ಉತ್ಸವವನ್ನಾಡುತ್ತ. ನಾರಾಯಣ 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 ನಮೋ ನಾರಾಯಣ. ಏನು ಆ ವಾದ್ಯಗಳು ಬರುತ್ತಿದೆ! ಎಲ್ಲ ಜನಗಳು ಕೂಡ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಅರಮನೆಯಿಂದ ಆ ಕಡೆಯಿಂದ ಬರುವಾಗ ಈ ಮೊದಲು ಬಂದು ಕೃಷ್ಣನಿಗೆ ವರ್ತಮಾನವನ್ನು ತಿಳಿಸಿದಂತ ಸೇವಕ ಓಡೋಡಿ ಬಂದ. ಆ ದ್ವಾರದಲ್ಲಿ ನಿಂತಿದ್ದ ಮತ್ತೊಬ್ಬನಿಗೆ ಹೇಳಿದ, ಏನೋ ನಾವು ಯಾರೋ ಸಾಮಾನ್ಯ ಎಂದು ಹೇಳಿದ ಈ ತಿರಸ್ಕಾರದಿಂದ ಕಂಡುವಲ್ಲ, ಆತ ನಿಜವಾಗಲೂ ಕೃಷ್ಣನ ಸ್ನೇಹಿತ, ಅದನ್ನೋಡಲ್ಲಿ ಬರ್ತಾ ಇದ್ದಾನೆ ಕೃಷ್ಣ. ಏನಾ ಉತ್ಸವ ಬರ್ತಾ ಇದೆಯಲ್ಲ, ಅದನ್ನೆಲ್ಲ ನೋಡುತ್ತಿದ್ರೆ ಈ ಸುಧಾಮನಿಗೆ ಆ ವೈಭವ ಒಂದು ಕಾಣುತ್ತಿಲ್ಲ, ಅವನ ಕಣ್ಣಿಗೆ ಕಾಣುತ್ತಿರುವುದು ಜಗದೊಡೆಯನಾದ ಕೃಷ್ಣನೊಬ್ಬನೇ. ಕೃಷ್ಣ ಕೃಷ್ಣ ಅಂತಿದ್ದ. ಈ ಪಕ್ಕದಲ್ಲಿ ಸುಮಾರು ಒಂದು 10-20 ಜನ ರಾಜರು ನಿಂತಿದ್ರು. ಈ ರಾಜರುಗಳೆಲ್ಲ ಕೃಷ್ಣನ ದರ್ಶನ ಮಾಡಬೇಕು ಅಂತ ವರ್ಷಾಂತರಗಳಿಂದ ಕಾದವರು. ಅಷ್ಟು ಕಾಲ ಕಾದರೂ ಸಹ ಅವರಿಗೆ ಕೃಷ್ಣ ದರ್ಶನ ಲಭ್ಯವಿರಲಿಲ್ಲ. ಈ ಉತ್ಸವ ಪಲ್ಲಕ್ಕಿ ಬರೋದನ್ನ ನೋಡಿದ್ರು, ಓಡಿ ಬಂದು ಇವರೆಲ್ಲ ಸುಧಾಮನ ಸುತ್ತಕೊಂಡ್ಬಿಟ್ರು. ಸ್ವಾಮಿ ಸ್ವಾಮಿ ಸ್ವಾಮಿ, ಬ್ರಾಹ್ಮಣೋತ್ತಮರೇ, ನಿಮ್ಗೆ ಕಾಲಿಗೆ ಬಿಡ್ತೀವಿ, ನಮಗೆ ಒಂದೇ ಒಂದು ಉಪಕಾರ ಮಾಡಿ. ಸುಧಾಮ ಹೇಳಿದ, ಅಯ್ಯ ನಾನು ನಿಮಗೆ ಉಪಕಾರ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದೀನ, ಏನು ಉಪಕಾರ ಮಾಡಬೇಕಪ್ಪ? ಏನೂ ಇಲ್ಲ ಸ್ವಾಮಿ, ಕೃಷ್ಣ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾನಲ್ಲ, ಆಗ ಆ ಪಲ್ಲಕ್ಕಿ ಬರ್ತಾ ಇದೆಯಲ್ಲ, ಆ ಪಲ್ಲಕ್ಕಿನ ನಾವೇ ಹೊರಬೇಕು ಅನ್ಬೇಕು ನೀವು. ಅವ್ರು ಹೊತ್ತರೆ ನೇನಾ ಬರೋದು ಅಂದ್ಬಿಡಿ, ಆಗ ನಾವುಗಳೆಲ್ಲ ನಿಮ್ಮ ಸಂಗಡ ಕೃಷ್ಣನ ಮಂದಿರಕ್ಕೆ ಬಂದಂತಾಗತ್ತೆ, ಕೃಷ್ಣನನ್ನ ಬಹುಕಾಲ ಕಣ್ಣಾರ ಕಂಡಂತಾಗತ್ತೆ. ಹಾಗನ್ನುವಾಗ ಸುಧಾಮ ನಗುತ್ತಾನೆ, ಹೇ ಪರಮಾತ್ಮ, ಏನು ನಿಲ್ಲ ಲೀಲೆಯಪ್ಪ, ಅದು ಬರ್ತಿದ್ದಾನೆ. ಅದು ಬಂದ, ಕೃಷ್ಣ
ಕೃಷ್ಣ ಎಂದರೆ ಆ ಶಬ್ದವನ್ನು ಕೇಳಿದ ಕೂಡಲೇ ಮಹಾನುಭಾವನಾದ ಜಗದೊಡೆಯ ಕೃಷ್ಣ ಅಣ್ಣ ಎಂದು ಎರಡು ಕೈಗಳನ್ನು ಚಾಚಿ ಬಾಚಿ ತಪ್ಪಿಕೊಳ್ಳಲು ದಡದೊಡನೆ ಬರುತ್ತಿದ್ದಾನೆ ಈ ಸುಧಾಮ ಕೃಷ್ಣ. ಆ ಕೃಷ್ಣ ಅಣ್ಣ ಓಡೋಡಿ ಬಂದಾಗ ಜಗದೊಡೆಯನಾದ ಕೃಷ್ಣನನ್ನ ಈ ಸುಧಾಮದೇವರು ಬಾಚಿ ತಬ್ಬಿದೊಡನೆ ಆ ಕೃಷ್ಣನ ಎದೆಯ ಮೇಲೊರಗಿದ ಕೂಡಲೇ ತನ್ನನ್ನು ತಾನೇ ಮರೆತು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಸುಧಾಮ ಕೃಷ್ಣ 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 ಎಂದು ಹಾಗೆ ಎದೆಯಿಂದ ಸರಿದು ಕೆಳಗುರುಳಿದನಂತೆ. ಕೃಷ್ಣ ಅಣ್ಣನ ಕೈ ಹಿಡಿದು ಅಣ್ಣ ಅಣ್ಣ ಹೇಳೋ ಎಷ್ಟು ಕಾಲವಾಯ್ತು ನಿನ್ನನ್ನು ನೋಡಿ, ಯಾರಲ್ಲಿ ಪಲ್ಲಕ್ಕಿ ತಗೊಂಬನ್ನಿ ಅಂತ ಹೇಳಿ ಪಲ್ಲಕ್ಕಿಯಲ್ಲಿ ಎತ್ತಿ ಆತನನ್ನು ಕೂರಿಸಿದ್ದಾರೆ. ಉತ್ಸವದ ಜೊತೆಯಲ್ಲಿ ಇನ್ನೇನು ಹೊರಡಬೇಕು. ಆ ಮೂಲೆಯಲ್ಲಿ ನಿಂತಿದ್ದ ಒಬ್ಬ ಸೇವಕ, ಅವನು ಯಾರು ಅಂದ್ರೆ ಹೋಗಯ್ಯ ಕಡೆಗೆ ಅಂತ ಆ ಸುಧಾಮನನ್ನು ಹಿಡಿದು ತಳ್ಳಿದವನು. ಆ ತಳ್ಳಿದವನು ಕೃಷ್ಣ ಸುಧಾಮರು ಒಬ್ಬರೊಬ್ಬರನ್ನು ತಬ್ಬಿಕೊಂಡದ್ ನೋಡಿ ಗಡಗಡಗಡೆ ನಡಗುತ್ತಾನೆ. ಅಯ್ಯಯ್ಯೋ ಈತ ಇಂಥವನು ಅಂತ ಗೊತ್ತಿಲ್ಲದೆ ನಾನು ತಳ್ಳಿಬಿಟ್ನಲ್ಲ, ನಾನೇನೋ ಇಲ್ಲಿಂದ ಸ್ವಲ್ಪ ದೂರ ತಳ್ಳಿದೆ, ಅವನು ಹೋಗಿ ಕೃಷ್ಣನಿಗೆ ಹೇಳಿದರೆ ಕೃಷ್ಣ ನನ್ನನ್ನು ಈ ಊರು ಬಿಟ್ಟೇ ದೂರ ತಳ್ಳಿಸಿಬಿಡ್ತಾನೆ, ಏನು ಮಾಡೋದು ಏನು ಮಾಡೋದು ಎಂದು ತಾನು ಅಡ್ಡಬಿದ್ದು ನಮಸ್ಕಾರ ಮಾಡುತ್ತಿದ್ದರೆ ಪಲ್ಲಕ್ಕಿಯನ್ನು ಹೊತ್ತು ತಂದಿದ್ದಾರಂತೆ. ಕೃಷ್ಣ ಸುಧಾಮನ ಕೈ ಹಿಡಿದು ಕರ್ಕೊಂಬರುತ್ತಿದ್ದಾನೆ, ಬರಣ ಬಾ ಇಲ್ಲಿ ಕುಳಿತುಕೋ. ಯಾರಲ್ಲಿ ಚಾಮರವನ್ನು ಬೀಸಿ ನಮ್ಮಣ್ಣನಿಗೆ ಪನ್ನೀರಿನಿಂದ ಸ್ನಾನವನ್ನು ಮಾಡಿಸಲು ಸಿದ್ಧ ಮಾಡಿ. ಎಲ್ಲಿ ದಿವ್ಯವಾದ ವಸ್ತ್ರಗಳನ್ನು ತೆಗೆದುಕೊಂಡು ಬನ್ನಿ. ನಮ್ಮಣ್ಣ ಆಯಾಸ ಪಟ್ಟಿದ್ದಾನೆ, ಬೇಗ ಸಂಗೀತವನ್ನು ಹಾಡಿ, ಯಾರದು ನರ್ತನವನ್ನು ಮಾಡಿ. ಸುಧಾಮ ಎಲ್ಲವನ್ನು ನೋಡುತ್ತಾನೆ. ಆಹಾ ವೈಕುಂಠವಾಸನಾದ ಕೃಷ್ಣ, ನಿನ್ನ ವೈಭವಕ್ಕೇನು ಕೊರತೆ ಇದೆಯಪ್ಪ, ಬಹಳ ಸಂತೋಷ ಎನ್ನುವಾಗ ಓಡಿ ಬಂದಂತ ಸುಧಾಮನ ಪಕ್ಕದಲ್ಲೇ ಕುಳಿತುಕೊಂಡು ಕೃಷ್ಣ ಕೇಳ್ತಾನೆ, ಅಣ್ಣ ನೀನು ಬಂದಿದ್ದೀಯ, ನಿನ್ನ ಕ್ಷೇಮವನ್ನೇ ಕೇಳಲಿಲ್ವಲ್ಲೋ ನಾನು. ಕ್ಷೇಮವೇನಯ್ಯ ಸುಧಾಮ, ಕ್ಷೇಮವೇನಯ್ಯ ಸುಧಾಮ, ಭವ್ಯ ಭೂಸುರೋತ್ತಮ ಸದ್ಗುಣಧಾಮ, ಭೂಸುರೋತ್ತಮ ಸದ್ಗುಣಧಾಮ, ಕ್ಷೇಮವೇನಯ್ಯ ಸುಧಾಮ. ಬಹಳ ದಿವಸವಾಯಿತು ನೋಡಿ ನಿನ್ನ ಸಹವಾಸವಾಗಿ ಇಬ್ಬರು ಕೂಡಿ, ಬಹಳ ದಿವಸವಾಯಿತು ನೋಡಿ ನಿನ್ನ ಸಹವಾಸದಿ ನಾವಿಬ್ಬರು ಕೂಡಿ, ಸಹಬರರಂತೆ ಎಡೆಯಾಡಿ ಗುರುಗೃಹದಲ್ಲಿ ವಿದ್ಯಾಭ್ಯಾಸವ ಮಾಡಿ, ಕ್ಷೇಮವೇನಯ್ಯ ಸುಧಾಮ, ಕ್ಷೇಮವೇನಯ್ಯ ಸುಧಾಮ. ಅಣ್ಣ ಕ್ಷೇಮವಾಗಿದ್ದೀಯ ಅಣ್ಣ, ಎಷ್ಟು ದಿವಸವಾಯಿತು. ನೀನು ನಾನು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದುದು ಸಾಂದೀಪನ ಋಷಿಗಳಲ್ಲಿ, ನೆನಪಿದೆಯೇ ಅಣ್ಣ ನಿನಗೆ? ಒಂದು ದಿನ ಗುರುಗಳು ನಮ್ಮಿಬ್ಬರನ್ನ ಸೌದೆಯನ್ನು ತೆಗೆದುಕೊಂಡು ಬನ್ನಿ ಕಾಷ್ಟವಂತನ್ನಿ ಎಂದು ಕಳಿಸಿದಾಗ ನೀನು ನಾನು ಇಬ್ಬರು ಬಹುದೂರ ಹೋದ್ವಿ. ಆ ಬಹುದೂರ ಹೋದಾಗ ಸಂಧ್ಯಾಕಾಲವಾಯಿತು, ಕಾಷ್ಟವನ್ನು ತರಬೇಕು ಎನ್ನುವುದರೊಳಗಾಗಿ ಅಪರಿಮಿತವಾದಂತ ಮಳೆ ಸುರಿಯಲಾರಂಭಿಸಿತು. ಆಗ ನೀನು ನಾನು ಒಂದು ಆಶ್ರಮದಲ್ಲಿ ಅವತ್ತು ನಿಂತಿದ್ದುವು. ಇರುಳೆಲ್ಲ ಕಳೆದರೂ ಅಲ್ಲೇ ಇರಬೇಕಾಯಿತು. ಬೆಳಗಾದ ಕೂಡಲೇ ಗುರುಗಳು ನಮ್ಮಿಬ್ಬರನ್ನು ಹುಡುಕಿಕೊಂಡು ಬಂದಪ್ಪ, ಎಂಥ ಕೆಲಸ ಮಾಡಿದರು, ಇನ್ಮೇಲೆ ಹೀಗೆಲ್ಲ ಮಾಡಬಾರದು ಎಂದು ಹೇಳಿದ್ದು ನಿನಗೆ ನೆನಪಿದೆಯೇ ಅಣ್ಣ? ಅಣ್ಣ ಅದಲ್ಲದೆ ಆಗಾಗ ಆಗಾಗ ನೀನು ನಾನು ಆಟವನ್ನಾಡುವಾಗ ಸಹಭಾಗಿಗಳಂತಿದ್ದು ಎಲ್ಲವನ್ನು ನಗುನಗುತ್ತಲೇ ಕಾಲ ಕಳೆದದ್ದು ನೆನಪಿದೆಯೇ ಅಣ್ಣ? ಸುಧಾಮ ನಗುತ್ತಾನೆ, ಜಗದೊಡೆಯ ಇನ್ನೂ ನಿನಗಿದೆಲ್ಲ ನೆನಪಿದೆಯಾ ಅಪ್ಪ? ನಾನೆಲ್ಲಿ ಕೇಶವ ನೀನೆಲ್ಲಿ, ಕೇಶವನೆ ನೀನೆಲ್ಲಿ, ಬಡಹಾರವನು ನಾನೆಲ್ಲಿ, ಮರೆಯದಲೇ ಮನದೊಳಗೆ ಎನ್ನ ಇರಿಸಿದೆಯಾ ಕೃಷ್ಣ? ಹೇ ಕೃಷ್ಣ, ನನ್ನನ್ನು ಹಾಗೇ ನೆನಪಿಟ್ಟುಕೊಂಡಿದ್ದೀಯಲ್ಲ, ಇದನ್ನು ನಾನು ಎಷ್ಟು ಕೊಂಡಾಡಿದರೂ ಸಾಲದು. ಹಾಗನ್ನುವಾಗ ಕೃಷ್ಣ ಅಂದ, ಆ ಮಾತಾಗಿಲ್ಲ, ಹಾಗಿರಲಿ, ಈಗ ಹೇಳು, ಮನೆಯಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರಲ್ವೇ, ಅತ್ತಿಗೆ ಚೆನ್ನಾಗಿದ್ದಾಳಲ್ವೇ? ಹೌದು, ನನ್ನ ಅತ್ತಿಗೆ ನಿನ್ನನ್ನು ಕಳಿಸ್ಬೇಕಾದ್ರೂ ಸುಮ್ಮನೆ ಕಳಿಸಿಲ್ಲ,
ನನಗೇನು ಕಳಿಸಿದ್ದಾಳೆ? ಯೋಚನೆ ಮಾಡಿದ ಸುಧಾಮ, ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ ಪೈಗ, ಇಲ್ಲಿ ಲಾಡು ಚಿರೋಟಿ ಫೇಣಿ ಎಲ್ಲ ಬೇಕು ಬೇಕಾದಟ್ಟು ಹಾಗಾಗಿ ಬಿದ್ದಿದೆ. ಮೃಷ್ಟಾನ್ನ ಭೋಜನವನ್ನುಂಡು ತೇಗಬಹುದಾದ ಕೃಷ್ಣನಿಗೆ ಇವೆಲ್ಲ ಬೇಡವಾಗಿದೆ. ಇವೆಲ್ಲ ಹೀಗಿರೋವಾಗ ನಾನು ತಂದಿರೋ ಅವಲಕ್ಕಿನ ಕೊಟ್ಟರೆ ಏನಂತಾನೋ? ಏನು ಮಾಡಲಿ ಏನು ಮಾಡಲಿ ಅಂತ ನೋಡ್ತಿದ್ರೆ ಈ ಕೃಷ್ಣ ಅಂದ, ಏ ಕಳ್ಳ, ಏನೋ ಮುಚ್ಚಿಡ್ತಾ ಇದ್ದೀಯಾ? ಹಾ, ನಮ್ಮತ್ತಿಗೆ ನನಗಾಗಿ ಏನೋ ಕಳಿಸಿದ್ದಾಳೆ, ನೀನದನ್ನು ಕೊಡದೆ ಮುಚ್ಚಿಡ್ತಿದ್ದೀಯ, ಕೊಡಗಿಲ್ಲಿ ಎಂಬುದಾಗಿ ಹೇಳಿ ಆ ಸುಧಾಮದ ಕಂಕಳಲ್ಲಿರಬಹುದಾದ ಗಂಟನ್ನ ಪಟ್ಟನೆ ಕಿತ್ತ. ಅದನ್ನು ಬಿಚ್ಚಿ ನೋಡಿದರೆ ಅವಲಕ್ಕಿ. ತಕ್ಷಣ ಹೇಳಿದ, ಅಣ್ಣ, ನನಗೆ ಬಹಳ ಪ್ರಿಯವಾದ ವಸ್ತುವನ್ನೇ ತಂದಿದ್ದೀಯ ಕಣೋ. ಇದು ನನಗೆ ಎಷ್ಟು ಅಪ್ಯಾಯಮಾನವಾದದ್ದು ಅಂದ್ರೆ ಅಷ್ಟಿಷ್ಟಲ್ಲ, ಅದನ್ನೇ ತಂದಿದ್ದೀಯ. ನಮ್ಮತ್ತಿಗೆಗೆ ನನ್ನ ಮೇಲೆ ಎಷ್ಟೊಂದು ಪ್ರೇಮ, ಎಲ್ಲಿ ಕೊಡು ಇಲ್ಲಿ ಅಂತ ಹೇಳಿ ಆ ಅವಲಕ್ಕಿಯನ್ನು ಒಂದು ಹಿಡಿ ಕೈಯಲ್ಲಿ ಹಿಡಿದ, ದಳ 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 ದಣ್ಣೆ ಸುರಿದ ಬಾಯಿಗೆ. ಅದು ಬಾಯಿಗೆ ಸುರಿದದ್ದು ಏನಾಯಿತು ಎಂದರೆ, ಹರಿಯು ತನ್ನ ಕರದೊಡಗೆ ಪಿಡಿದು ಧಳ ಧಳನೆ ಸುರಿಯಲಾಗ, ಸುರಪತಿಯ ನಗರ ಪರಿದಾಗಿ ತಾನು ಭೂತಳಕ್ಕೆ ಬಲ್ತು ಬೇಗ, ಫಳ ಫಳನೆ ಹೊಳವ ತೆರದೊಳಗೆ ಅರಮನೆಯು ನಿರ್ಮಿತವಾಯಿತು. ಆಗ ಅವಂತಿ ಎಂಬುದನ್ನು ನೋಡಲು ಜನಗಳು ಬೆರಗಾದರು ಬಲು ಬೇಗ, ಮನೆ ಮನೆಗಳಲ್ಲಿ ತುಂಬಿ ತುಳುಕಲು ರತ್ನ ಮುತ್ತುಗಳಾಗ. ಹರಿಯ ಒಲಿಮೆಯನ್ನು ಪಡೆದ ಮನೆಯದು ತುಂಬಿ ತುಳುಕಿತು ಬೇಗ, ಹರಿಯ ಕರುಣ ವಿಶೇಷ ವರಿಯದಲ್ಲೇ ಮರುಗಿದರು ಜನರಾಗ, ಹರಿಯ ಕರುಣ ವಿಶೇಷ ವರಿಯದಲ್ಲೇ ಜನ ಮರುಗಿದರು. ಆಗ ಕೃಷ್ಣ 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 ಜಗದೊಡೆಯನಾದ ಕೃಷ್ಣ ಒಂದು ಹಿಡಿ ಅವಲಕ್ಕಿಯನ್ನು ಬಾಯಿಗೆ ದಡದಡದಣ್ಣೆ ಸುರಿದೊಡನೆ, ಕುಬೇರನ ಮನೆ ಬರಿದಾಗಿದೆ, ದೇವಲೋಕದ ಸಕಲ ವೈಭವಗಳೂ ಸಹ ಭೂತಳಕ್ಕೆ ಇಳಿದಿದೆ. ಕೇವಲ ತರಗಿನ ಮನೆಯಾಗಿದ್ದಂಥ ಸುಧಾಮನ ಮನೆಯಿಂದ ವಿಶ್ವಕರ್ಮನೇ ನಿರ್ಮಿತ ಮಾಡಿದ ಅರಮನೆಯೋ ಎನ್ನುವ ಆನಂದದ ಸೂದು ಕೇಳಲಾರಂಭಿಸಿತಂತೆ. ಆ ಸುದ್ದಿಯನ್ನು ತಿಳಿದೊಡನೆ ಜನಗಳೆಲ್ಲರೂ ಆಶ್ಚರ್ಯ ಭರಿತರಾದರು. ಇದು ಏನಿದು? ಎಂತಹ ಅರಮನೆ? ಎಲ್ಲಿತ್ತು? ಹೇಗೆ ಬಂದುಬಿಡ್ತು? ಆ ಸುಧಾಮನ ಮನೆಯಲ್ಲಿ ಮೂಲೆ ಮೂಲೆಗಳಲ್ಲಿ ರತ್ನಮುತ್ತು ಪಚ್ಚಮರಗದಗಳೆಲ್ಲ ತುಂಬಿ ತುಳುಕಾಡಲು ಪ್ರಾರಂಭವಾಯಿತು. ಆನಂದ ಪರವಶರಾಗಿ ಅವರು ಕಾಲವನ್ನು ಕಳೆಯುವಂತಾಯಿತು. ಇದು ಇಲ್ಲಿ ಮಾತ್ರ ತಿಳಿಯದೇ ಹೋಯಿತು. ಜಗದೊಡೆಯನಾದ ಕೃಷ್ಣ ತಾನು ಸುಧಾಮನನ್ನು ಕೂರಿಸಿಕೊಂಡು, ಒಂದು ದಿನವಾಯಿತು, ಏನು ಘನವಾಗಿರತಕ್ಕಂಥ ಪನ್ನೀರಿನಲ್ಲಿ ಸ್ನಾನ, ತಲೆಯನ್ನು ಬಾಚಿ ಆ ಜುಟ್ಟಿಗೆ ಕಟ್ಟಿದ್ದಾನೆ ಮಲ್ಲಿಗೆಯ ಹೂವನ್ನು, ಕೈಗೊಂದು ಬಂಗಾರದ ಕೋಲು, ಮೇಲೆ ಕಡಗ 10 ಕಡಕು, ಬಂಗಾರದ ಲೇಪನದಿಂದ ಆಗಿರತಕ್ಕಂಥ ತುಳಸಿ ಮಣಿಗಳು, ಇದನ್ನೆಲ್ಲ ಧರಿಸಿ ಕೃಷ್ಣ ಜೊತೆಯಲ್ಲೇ ಕೂರಿಸಿಕೊಂಡಿದ್ದಾನೆ. ಈ ವೈಭವವನ್ನೆಲ್ಲ ನೋಡಿದ ಸುಧಾಮ ನೋಡಿದ, ನಾನಿಷ್ಟು ಸುಖವಾಗಿ ಇಲ್ಲಿರೋದು, ನನ್ನ ಮಕ್ಕಳಲ್ಲಿ ಉಪವಾಸ ಸಾಯ್ತಾ ಇರೋದು, ಇದು ಯಾವುದು ನ್ಯಾಯವಲ್ಲ ಅಂತ. ಕೃಷ್ಣ ಕೃಷ್ಣ, ನಾನು ಬಂದ ವಿಚಾರ ಏನಣ್ಣ ಅದು? ಏನೂ ಇಲ್ಲ ಕೃಷ್ಣ, ಬಹಳ ಬಡತನ. ಇದನ್ನೆಲ್ಲ ಬಲ್ಲ ಕೃಷ್ಣ ನಗುತ್ತ ಹೇಳ್ತಾನೆ, ಹೌದಣ್ಣ ಹೌದು, ಈ ಲೋಕದಲ್ಲಿ ಬಡತನ ಸಿರಿತನ ಎರಡೂ ಇರೋದೆ. ಹಾಗಲ್ಲ ಕೃಷ್ಣ, ನನಗೆ 27 ಜನ ಮಕ್ಕಳು. ಹಾ, ಆಹಾ, ಭಲೆ 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 ಅಣ್ಣ, ನೀನೇ ಭಾಗ್ಯವಂತ, 8 ಜನ ಮಕ್ಕಳನ್ನು ಪಡೆದವನು. ಸುಧಾಮ ಮನಸ್ಸಲ್ಲಂತಾನೆ, ಇದೇನಿದು ಹೀಗೆ ಮಾತನಾಡ್ತಾನಲ್ಲ, ನಾನು ಈ ಕಷ್ಟಗಳನ್ನೆಲ್ಲ ಹೇಳಿದ್ರೆ ಏನಾದರೂ ಕೊಡ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಬರೀ ಮಾತಿನಲ್ಲೇ ಕಳಿಸೋ ಹಾಗಿದ್ದಾನಲ್ಲ ಅಂತ ಹೇಳಿ, ಆ ಕೃಷ್ಣ ಬಹಳ ಬಡತನ. ಹೌದಣ್ಣ, ಎಂಥವ್ರಿಗೂ ಕಷ್ಟವೇ. ಆಯಿತು ಅಣ್ಣ, ಈಗ ಸಂಗೀತ ಕೇಳ್ತೀಯ? ಸುಧಾಮ ನೋಡಿದ, ಇದೇನೋ ನಡೆಯೋ ಹಾಗೆ ಕಾಣಲಿಲ್ಲ. ದಿನ ಬಂದು ಎರಡು ತೆರದೊಳಗೆ ಕಳೆಯಿತ ಕಾಲ ಕಾಗ. ಸ್ವಲ್ಪ ದಿನ ಕಳೆಯೋದ್ರೊಳಗಾಗಿ ಸುಧಾಮ ಯೋಚನೆ ಮಾಡಿದ, ಇನ್ನಿಲ್ಲಿರೋದು ಸರಿಯಿಲ್ಲ, ನಾನಿಲ್ಲಿರುವುದಕ್ಕಿಂತಲೂ ಕೂಡ ಮ್ಯಾತಿಗೆಲ್ಲಿಂದ ಜರುಗೋದೇ ಸರಿ, ನಾನಿಲ್ಲಿ ಸುಖವಾಗಿರೋದು ಮಕ್ಕಳು ಆಗಿರೋದು ಸರಿ ಹೋಗೋಲ್ಲ ಅಂಥೇಳಿ. ಕೃಷ್ಣ ಬಹಳ ದಿವಸವಾಯಿತು ಬಂದು,
ನಿನ್ನ ಸಹವಾಸದಿ ನಿಂದು. ಬಹಳ ದಿವಸವಾಗೋಯ್ತಪ್ಪ ಇಲ್ಲಿಗೆ ಬಂದು ನಿನ್ನ ಜೊತೆಯಲ್ಲೇ ನಿಂದೆ. ಆದರೆ ಈಗ ಮನಸ್ಸು ಹೆಂಡತಿ ಮಕ್ಕಳನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಕೃಷ್ಣ ಹೋಗಿ ಬರಲಾ? ಕೃಷ್ಣ ಮಹಕಾಲ ನೋಡಿ ಅಣ್ಣ ಹೋಗಲೇಬೇಕಾ? ಹೌದು ಕಣಪ್ಪ, ಇಲ್ಲಿರೋಕ್ಕಾಗತ್ತೇನಪ್ಪ? ಆಯ್ತಣ್ಣ ಹೋಗಿ ಬಾ. ಸುಧಾಮ ಅಂದ ಕೆಟ್ಟೋಯ್ತು ಕೆಲಸ. ಅಲ್ಲ ಏನಾದರೂ ಕೊಡ್ತಾನೆ ಅಂದರೆ ಹೋಗಿ ಬಾ ಅಂದ್ಬಿಟ್ನಲ್ಲ, ಏನು ಮಾಡಲಿ ನಾನೀಗ ಅಂತ ಯೋಚನೆ ಮಾಡಿ, ಆಹಾ ಪರಮಾತ್ಮ, ನಾನೀಗ ಹಾಕ್ಕೊಂಡಿರೋ ಈ ಉಡುಪಿದೆಯಲ್ಲ, ಈ ಕೈ ಕಡಗ, ಈ ಕೈಯಲ್ಲಿರಬಹುದಾದ ಬಂಗಾರದ ಕೋಲು, ಈ ಬಂಗಾರದ ಲೇಪನದಿಂದ ಕೂಡಿರತಕ್ಕಂಥ ಈ ತುಳಸಿ ಮಾಲೆಗಳು, ಇದನ್ನೆಲ್ಲ ನಾನು ತೆಗೆದುಕೊಂಡು ಹೋದರೆ ಇದರಿಂದಲಾದರೂ ಸ್ವಲ್ಪ ಕಾಲ ಹೇಗಾದರೂ ಕಾಲ ಕಳೆಯಬಹುದು, ಮಕ್ಕಳು ಮರಿಗಳಿಗೆ ಒಂದೆರಡು ಹೊತ್ತಾದರೂ ಸುಖಗ್ರಾಸವನ್ನು ಹಾಕಬಹುದು ಅಂತ ಯೋಚನೆ ಮಾಡಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತಾನೆ. ಪರಮಾತ್ಮ, ಈ ಕೃಷ್ಣ ಬಹಳ ಬುದ್ಧಿವಂತ, ನಾನು ಹಾಕ್ಕೊಂಡಿರೋ ಒಡವೆ ನಾನು ಊರು ಸೇರೋವರೆಗೂ ಇವನು ಜ್ಞಾಪಕಕ್ಕೆ ಬರದೆ ಹೋದರೆ ನಿನಗೆ ಅನಂತ ನಮಸ್ಕಾರಗಳನ್ನು ಹಾಕ್ತೇನೆ. ಆ ಕೃಷ್ಣ ಹೋಗಿ ಬರ್ತೇನೆ, ಹೋಗಿ ಬಾಣ್ಣ, ಹೋಗಿ ಬರ್ತೇನೆ, ಹೋಗಿ ಬಾಣ್ಣ. ಮೆತ್ತಗೆದ್ದಂಥ ಸುಧಾಮ ಕೃಷ್ಣ 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 ಅಂತ ಹೋಗ್ತಿದ್ದಾನೆ. ಇನ್ನೇನು ಬಾಗಿಲನ್ನು ದಾಟಬೇಕು ಅನ್ನುವಾಗ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಏನು ಮಾಡಿದನಂತೆ, ಅಣ್ಣ 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 ಅಂದ್ರೆ ಈ ಹೋಗುತ್ತಿದ್ದ ಸುಧಾಮ ಹಾಗೆ ನಿಂತುಬಿಟ್ಟ. ಅಯ್ಯೋ ಜ್ಞಾಪಕಕ್ಕೆ ಬಂದುಬಿಡ್ತು, ಇನ್ನು ಬಿಡ್ತಾನ, ಏನಾದರೂ ಉಪಾಯ ಮಾಡಿಬಿಡ್ತಾನೆ. ಏನು ಕೃಷ್ಣ ಅಣ್ಣ, ನೀನು ಹೋಗ್ತಕ್ಕಂಥ ಹಾದಿ ಇದೆಯಲ್ಲ, ಕಡು ಕಾಡು ಹಾದಿ, ಕಾಂಚನ ಭರಿತವಾಗಿ ಸಾಗದಿರಣ್ಣ. ಅಣ್ಣ ನೀನು ಹೋಗೋ ಮಾರ್ಗ ಕಾಡಿನ ಮಾರ್ಗವಾದ್ದರಿಂದ ಈ ಬಂಗಾರ ಬಳ್ಳಿಗಳನ್ನೆಲ್ಲ ಹಾಕೊಂಡು ಹೋಗ್ಬೇಡ ಕಣು. ಕಳ್ಳರಂಜಿಕೆಯೋ, ದಾರಿಯಲ್ಲಿ ಕಳ್ಳರ ಭಯ ಇರುತ್ತೆ, ಆದ್ದರಿಂದ ಅಣ್ಣ ನೀನು ಸುಖವಾಗಿ ಊರು ಸೇರಬೇಕಾದ್ರೆ ನಾನೊಂದು ಉಪಾಯವನ್ನು ಹೇಳ್ತೇನೆ, ಈ ಒಡವೆಗಳನ್ನೆಲ್ಲ ಈ ವಸ್ತ್ರವನ್ನೆಲ್ಲ ಕಳಿಸಿಡು ಎಂದು ಹೇಳಿ ತಾನು ಬರುವಾಗ ಉಟ್ಟು ತಂದ ವಸ್ತ್ರವನ್ನು ಮಡಿ ಮಾಡಿಸಿ ಕೈಗೆ ಕೊಟ್ಟಂತೆ. ಆ ಕುತ್ಸಿತವಾದ ವಸ್ತ್ರಗಳನ್ನು ಕಂಡು ಸುಧಾಮ ಗಳಗಳನೆ ಕಣ್ಣೀರು ಸುರಿಸಿ ನಿಂತಿರಬಹುದಾದ ಕೃಷ್ಣನಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಹೇಳ್ತಾನೆ, ಆಹಾ ಪರಮಾತ್ಮ, ನೀನು ಸಕಲ ಐಶ್ವರ್ಯಗಳನ್ನು ನನಗೆ ಕೊಟ್ಟಿದ್ದರೂ ನನಗೆ ಇಷ್ಟೊಂದು ಸಂತೋಷವಾಗ್ತಾ ಇರಲ್ಲ ನನ್ನಪ್ಪ. ಈಗ ನನಗೆಷ್ಟು ಸಂತೋಷವಾಯಿತು ಎಂದರೆ ಎಂತಹ ದಿವ್ಯವಾದ ಪಾಠವನ್ನು ಲೋಕಕ್ಕೆ ಸಾರುತ್ತಿದ್ದೀಯ. ಮಾನವನು ಈ ಪ್ರಪಂಚಕ್ಕೆ ಹೇಗೆ ಬರ್ತಾನೋ ಹಾಗೆ ಹೊರಟು ಹೋಗ್ತಾನೆ, ಬರುವಾಗ ಬರಿಗೈ, ಹೋಗುವಾಗಲೂ ಬರಿಗೈ ಎಂಬ ತತ್ವವನ್ನು ನಾನು ತಿಳಿಯಲಿ ಎನ್ನುವುದಕ್ಕೆ ನನಗೆ ಈ ಪಾಠವನ್ನು ಹೇಳಿಕೊಟ್ಟೆಯ ಕೃಷ್ಣ. ಹೇ ಕೃಷ್ಣ, ಅಂತರಂಗದಿ ಬೆಳಗಿದೆ ನೀನೇ ಜ್ಯೋತಿ ಸ್ವರೂಪದಿ ಗುರುವೇ. ಅಂತರಂಗದಿ ಬೆಳಗಿದೆ ನೀನೇ ಜ್ಯೋತಿ ಸ್ವರೂಪದಿ ಗುರುವೇ. ಮುಸುಕಿದ ಮಾಯಾ ಕಳೆಯಿತು ಜೀಯ ನಿಜವರಿಯಿತೋ ಎನ್ನಯ್ಯ. ಮುಸುಕಿದ ಮಾಯಾ ಕಳೆಯಿತು ಜೀಯ ನಿಜವರಿಯಿತೋ ಎನ್ನಯ್ಯ. ಆಗಂತರಂಗದಿ ಬೆಳಗಿದೆ ನೀನೇ ಜ್ಯೋತಿ ಸ್ವರೂಪದಿ ಗುರುವೇ. ಅಂತರಂಗದಿ ತಾಯ ಗರ್ಭದಿ ಜನಿಸಿ ಬಂದವ ಬರಿಗೈ ಬೆತ್ತಲೇ ನೋಡೋ. ತಾಯ ಗರ್ಭದಿ ಜನಿಸಿ ಬಂದವ ಬರಿಗೈ ಬೆತ್ತಲೇ ನೋಡೋ. ಧರೆಯನು ತೊರೆದು ಹೋಗುವ ಸಮಯ ಧರೆಯನು ತೊರೆದು ಹೋಗುವ ಸಮಯ ಬರಿಗೈ ಪೋಪನು ನೋಡೋ. ನಿಜವನು ಅರುಹಿದೆ ಮರ್ಮವ ತಿಳಿಸಿದೆ ನಿಜವನು ಅರುಹಿದೆ ಮರ್ಮವ ತಿಳಿಸಿದೆ. ನೀನೇ ಗುರು ಜಗದೀಶ ಕೃಷ್ಣ ನೀನೇ ಗುರು ಜಗದೀಶ
ಕೃಷ್ಣ ನೀನೇ ಗುರು ಜಗದೀಶ ಜಯ ಜಗದೀಶ ಶ್ರೀ ಜಗದೀಶ ನೀನೇ ಜೀಶ ಗುರುವೇ ನೀ ಜಗದೀಶ ಹೇ ಪರಮಾತ್ಮ ಕೃಷ್ಣ ಎಂತಹ ಅದ್ಭುತ ವಿಚಾರವನ್ನ ನನ್ನನ್ನ ತಿದ್ದಿ ನಿಜಮಾನವನನ್ನಾಗಿ ಮಾಡಲು ಅರ್ಹಿದೆ ಎನ್ನಪ್ಪ ಇದು ನಿನಗೆ ಅನಂತ ಅನಂತ ವಂದನೆ ಕೃಷ್ಣ ಅಂತ ಹೊರಟನು ಆ ಹೋಗುವಾಗ ಜಗದೊಡೆಯನಾದ ಕೃಷ್ಣ ಏನರಿಯದವನಂತೆ ಹಿಂದೆ ನಗುತ್ತ ನಿಂತನಂತೆ ಮಾನವರಿಗೆ ಮುಂದಾಗುವುದು ಅರ್ಥವಾಗುವುದೇ ಇಲ್ಲ ಮುಂದಾಗುವುದೆಲ್ಲವೂ ಅರ್ಥವಾಗುವುದಾದರೆ ಅವರಿನ್ನು ದೇವರು ಎನ್ನುವುದನ್ನು ಪೂಜೆ ಮಾಡಲು ಬಿಡುತ್ತಾರೆಯೋ ಏನೋ ನೋಡೋಣ ಈ ಸುಧಾಮನ ಕಥೆ ಎಲ್ಲಿಗೆ ಬರುತ್ತೆ ಎಂದರೆ ಸುಧಾಮ ನೇರವಾಗಿ ತನ್ನ ನಗರಿಗೆ ಬರ್ತಾ ಇದ್ದಾನೆ ಬರುವಾಗ ಯೋಚನೆ ಹೆಂಡತಿಯಾದವಳು ಬಂದು ಇಷ್ಟು ಕಾಲ ನೀವು ಸುಖವಾಗಿ ಅಲ್ಲಿ ಕಾಲ ಕಳೆದ್ರಲ್ಲ ಏನು ತಂದ್ರಿ ಅಂದರೆ ಏನು ಉತ್ತರ ಕೊಡಲಿ ಅಯ್ಯೋ ಕೃಷ್ಣ ನಿನ್ನಲ್ಲಿಯೂ ಬಂದು ಬರಿಗೈನಲ್ಲಿ ನಾನು ಬಂದಿದ್ದೇನೆ ಎಂದರೆ ನಾನು ಇನ್ನೆಂತಹ ಪಾಪಿಷ್ಟನಪ್ಪ ಹೇ ಜಗದೊಡೆಯನಾದ ಕೃಷ್ಣ ನಿನ್ನಲ್ಲಿ ಬಂದು ಆವ ಫಲವನ್ನು ಪಡೆಯದವನು ಎಂದಾಗ ಜನರೆಲ್ಲರೂ ನನ್ನನ್ನು ಆಡಿಕೊಳ್ಳಲು ನಾನೊಬ್ಬ ಕಾರಣಭೂತನಾದೆನೋ ಏನೋ ಏನಾದರಾಗಿರಲಿ ನಿನ್ನ ಇಚ್ಛೆಯಂತಾಗಲಿ ಅಂತ ಹೇಳಿ ನೇರವಾಗಿ ತನ್ನ ನಗರಿ ಅವಂತಿ ನಗರಿಗೆ ಬಂದಿದ್ದಾನೆ ಬಂದು ತನ್ನ ಮನೆ ಹತ್ರ ನೋಡಿದ ಒಂದು ದಿವ್ಯವಾದ ಅರಮನೆ ಆಶ್ಚರ್ಯದಿಂದ ಹೇಳ್ತಾನೆ ಇದೇನಿದು ನಾನೇನಾದರೂ ಬೇರೆ ಸ್ಥಳಕ್ಕೆ ಬಂದುಬಿಟ್ಟೆ ಅಕ್ಕಪಕ್ಕದಲ್ಲಿ ನೋಡ್ದ ಇಲ್ಲ ಇಲ್ಲ ಇದ ನೋಡು ಇಲ್ಲೇ ಇದೆಯಲ್ಲ ಈ ವೃಕ್ಷ ಅದು ಅಲ್ಲಿ ಹರಿಯುತ್ತಿದೆ ನದಿ ಈ ಕಡೆಯಲ್ಲಿರ್ತಕ್ಕಂಥ ಈ ಗೋಮಾಳ ಅಯ್ಯೋ ಇಲ್ಲೇ ಇರಬೇಕಲ್ಲ ನನ್ನ ಮನೆ ಹೌದು ಹಾ ಇದು ಹೀಗಾಗಿರಬಹುದು ಹೇಗಾಗಿದೆ ಎಂದರೆ ನನ್ನ ಬಡ ಗುಡಿಸಿಲನ್ನು ಕಂಡು ಯಾರೋ ಧನವಂತರು ಅದನ್ನು ಕೆಡವಿ ಅದನ್ನ ಹಾಳು ಮಾಡಿ ತಮ್ಮ ಒಂದು ಭವ್ಯವಾದ ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ನಾನು ವಾಸ ಮಾಡುತ್ತಿದ್ದ ಆ ಬಡ ಗುಡಿಸಲಿಗೂ ಈ ಕಾಲು ಬಂತೆ ಏನ್ ಮಾಡ್ಲಿ ಹಾಗಾದ್ರೆ ನನ್ನ ಹೆಂಡತಿ ಮಕ್ಕಳು ಎಲ್ಲಿ ಹೋದ್ರು ಏನಾದರೂ ಕಾಣಲ್ಲ ಅನ್ನುವಾಗ ಪತಿಯು ಬರುತ್ತಿರುವುದನ್ನ ದೂರದಿಂದಲೇ ನೋಡಿದಂತ ಸತೀ ಶಿರೋಮಣಿಯಾದಂತ ಸುಶೀಲೆಯು ಆ ಪರಮಾತ್ಮ ಕೊಟ್ಟಿದ್ದಂಥ ವಜ್ರ ವೈಡೂರ್ಯದ ಆಭರಣಗಳನ್ನೆಲ್ಲ ತಲೆಯಿಂದ ಕಾಲುವರೆಗೂ ಹಾಕೊಂಡ್ಬಿಟ್ಟಿದ್ದಾನೆ ಆ ಮಕ್ಕಳೆಲ್ಲ ತೋರಿಸ್ತಾ ಇದ್ದಾರೆ ಅಮ್ಮ ಅಪ್ಪ ಬರ್ತಾ ಇದ್ದಾನೆ ನಿನ್ನ ನೋಡ್ಬೇಕಲ್ಲ ಈ ಜೋಮೇಲೆ ಸರ ಹಾಕೊಳೆ ತಳಕ್ ಸರ ಹಾಕೊಳೆ ಪೌನ್ ಸರ ಹಾಕೊಳೆ ಆ ಕಳ್ಳೆಕಾಯಿ ಸರ ಹಾಕೊಳೆ ಅವಲಕ್ಕಿ ಸರ ಹಾಕೊಳೆ ಅಂತ ಏನು ಸರ 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 ಸರಗಳನ್ನೆಲ್ಲ ಹಾಕೊಂಡು ಒಂದು ಒಡ್ಯಾಡ ತೆಗೆದು ಬಿಗಿದಳಂತೆ ಮೊದಲೇ ಕೃಶವಾಗಿದ್ದವಳು ಆ ಒಡ್ಯಾಡವನ್ನು ಬಿಗಿದದ್ದಕ್ಕೆ ದೊಡ್ಡವರೊಂದು ಮಾತು ಹೇಳ್ತಾರೆ ಇದುವರೆಗೂ ಬಡತನ ಎಂಬುದು ನನ್ನ ಹೊಟ್ಟೆವರೆಗೂ ಬಂದಿತ್ತಲ್ಲ ಇನ್ನು ಮೇಲೆ ಹತ್ತುವುದು ಬೇಡ ಅಲ್ಲ ಅಡಿಯಲ್ಲೇ ಅಡಿಗೆ ಹೋಗಲಿ ಎಂದು ಒಡ್ಯಾಡವನ್ನು ಬಿಗಿದಳಂತೆ ಬಂಗಾರದ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದು ಬಂಗಾರದ ಗಿಂಡಿಯಲ್ಲಿ ಜಲವನ್ನು ತುಂಬಿಕೊಂಡು ದಡ 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 ದಡ್ಡನ್ನು ಓಡಿ ಬರುತ್ತಿದ್ದಾಳೆ ಈ ಬಂಗಾರ ಬೆಳ್ಳಿಗಳ ಆಶೆ ಕೇವಲ ಮಾನವರಿಗಲ್ಲದೆ ನಿಜವಾದ ಜ್ಞಾನಿಗಳ ಎಂದಿಗೂ ಅದರ ಆಶೆ ಎಂಬುದು ಆವರಿಸೋದೇ ಇಲ್ಲ ಬಹುಜನಗಳಿಗೆ ಈ ಆಶೆ ಎಂಬುದು ಎಷ್ಟಾದರೂ ಇರುತ್ತೆ ಒಂದೊಂದು ಸಲ ಈ ಆಶೆ ಎಂಬುದು ನಾಶಕ್ಕೂ ಕಾರಣವಾಗುತ್ತೆ ಇಲ್ಲಿ ತನ್ನ ಮನೆಯ ಮುಂದೆಯೇ ನಿಂತು ಎಲ್ಲಿ ನನ್ನ ಮನೆ ಎಲ್ಲಿ ನನ್ನ ಮನೆ ಎಂದು ಈ ಸುಧಾಮನು ಎಲ್ಲೆಲ್ಲಿಯೋ ಹುಡುಕಾಡುತ್ತಿರುವಾಗ ಸುಶೀಲೆಯು ಓಡಿ ಬಂದು ತಂಬಿಗೆಯಲ್ಲಿ ತಂದಿರುವ ಜಲವನ್ನ ಗಂಡನ ಪಾದದ ಮೇಲೆ ದಳದಳದನ್ನೇ ಸುರಿದು ಸಲಿಲವನ್ನು ತಂದು ಪಾದವನ್ನು ತೊಳೆಯತಿರಲಂದು ಕಾಮಿನಿ ಮಣಿ ನೀಯಾರೆಂದು ಕೇಳೆ ಸಲಿಲವನ್ನು ತಂದು ಪಾದವನು ತೊಳೆಯತಿರಲಂದು ಕಾಮಿನಿ ಮಣಿ ನೀಯಾರೆಂದು ಕೇಳೆ ಜಲವನ್ನು ತಂದು ಪಾದವನ್ನು ತೊಳೆಯುತ್ತಿದ್ದರೆ ಈ ಆಭರಣ ಭೂಷಿತಳಾಗಿರುವ ಹೆಂಡತಿಯನ್ನು ಕಂಡು ಭಯಪಟ್ಟು ಇವರಮ್ಮ ಅಮ್ಮ ಅಮ್ಮ ತಾಯಿ ಯಾರಮ್ಮ ಯಾರಮ್ಮ ನೀವು ಯಾರು ಅಂದ್ಬಿಟ್ಟನಂತೆ ಯಾರು ಎನ್ನುವಾಗ ಆ ತಾಯಿ ತಲೆ ಎತ್ತಿ ಮಮ ಸ್ವಾಮಿ
ಮಮ ಸ್ವಾಮಿ ತಮ್ಮ ಪಾದ ದಾಸಿ. ಸ್ವಾಮಿ ನಾನು ನಿಮ್ಮ ಪಾದ ದಾಸಿ ಕಣ್ರಿ. ಸರ್ವಸ್ವಾಮಿ ಶ್ರೀಕೃಷ್ಣ ಈ ಭಾಗ್ಯವನ್ನು ಕೊಟ್ಟನು ಈ ವೇಳೆ. ಸ್ವಾಮಿ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲ ಭಾಗ್ಯಗಳನ್ನು ಕೊಟ್ಟುಬಿಟ್ಟಿದ್ದಾನೆ ನೋಡ್ರಿ. ಆಗ ಈ ಸುಧಾಮ ಹೇಳ್ತಾನೆ, ಆಹಾ ಹೇ ಕೃಷ್ಣ ಪರಮಾತ್ಮ ವಾಸುದೇವ ಏನೆಂದು ಕೊಂಡಾಡಲೋಪ್ಪ ನಿನ್ನ ಮಹಿಮೆಯನ್ನ. ಕೃಷ್ಣಮೂರ್ತಿ ಬಹುಮಾಯಾವಿ, ಇಲ್ಲಿ ಮಾಯಾವಿ ಎಂಬ ಶಬ್ದಕ್ಕೆ ಬಹು ವಿಚಿತ್ರ ವಿಲಾಸಿ ಅಂತಲೂ ಅರ್ಥವಾಗುತ್ತೆ. ಕೃಷ್ಣಮೂರ್ತಿ ಬಹುಮಾಯಾವಿ ತಿಳಿಯಿತು ಬರಿಗೈಯೊಳೆ ಕಳುಹಿಸುತ್ತ ಎನ್ನ, ಬರಿಗೈಯೊಳೆ ಕಳುಹಿಸುತ್ತ ಸಿರಿ ಕೊಟ್ಟನು ಇಲ್ಲೇ ಅಲ್ಲೇ ಕೊಟ್ಟಿರೆ ಎನಗೆ ಸಿರಿಯನಲ್ಲೇ ಕೊಟ್ಟಿರೆ ಕ್ಷುದ್ರ ಹಸ್ತದಿಂದ ತರಲೆಷ್ಟು ಸಾಧ್ಯವಿರುತ್ತಿತ್ತು. ಅಲ್ಲೇ ತಂದಿರೆ ಕ್ಷುದ್ರ ಹಸ್ತದಿಂದ ತರಲೆಷ್ಟು ಸಾಧ್ಯವಿರುತ್ತಿತ್ತು ಹರಿ ಸರ್ವಜ್ಞ ಕೇಳೇ. ಹರಿ ಸರ್ವಜ್ಞ ಕೇಳೇ. ದೇವಿ ಆ ಪರಮಾತ್ಮ ಸರ್ವಜ್ಞ ಕಾಣೆ. ನಾನು ಏನು ಕೊಡ್ಲಿಲ್ವಲ್ಲ ಅಂದುಕೊಂಡೆ. ಅಲ್ಲೇ ಅಪಾರವಾದ ಐಶ್ವರ್ಯವನ್ನು ಕೊಟ್ಟಿದ್ದರೆ ನಾನು ಆ ಅಪಾರವಾದ ಐಶ್ವರ್ಯ ಅಂದರೆ ಎಷ್ಟು ತರೋಕ್ ಸಾಧ್ಯವಿತ್ತು ಈ ಕೈಯಿಂದ, ಒಂದು ಮೂಟೆಯಷ್ಟು ಹೊರಬಹುದಾಗಿತ್ತೇ. ಆದರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಅಪಾರವಾದ ಸಂಪತ್ತನ್ನ. ಕುಬೇರನ ಅಳಕಾವತಿಯಲ್ಲಿಯೂ ಇಂತಹ ಸಂಪತ್ತಿದೆಯೋ ಇಲ್ಲವನ್ನುವಷ್ಟಕ್ಕಂಥ ಈ ಸೌಭಾಗ್ಯವನ್ನು ಕೊಟ್ಟಿರುವ ಪರಮಾತ್ಮನಿಗೆ ನಾವು ಎಷ್ಟು ವಂದಿಸಲು ಸಾಲದು. ದೇವಿ ಕೃಷ್ಣ ಈ ಸಂಪತ್ತನ್ನು ನಮಗೆ ಏಕೆ ಕೊಟ್ಟಿದ್ದಾನೆ ಗೊತ್ತೇ? ನಾವೊಬ್ಬರೇ ಇದನ್ನು ಅನುಭವಿಸಿ ಕಾಲವನ್ನು ಕಳೆಯಲಿಕ್ಕಲ್ಲ, ಇದನ್ನ ದಾನ ಧರ್ಮಾದಿಗಳನ್ನು ಮಾಡಿ ಹರಿನಾಮ ಸಂಕೀರ್ತನೆಯನ್ನು ಲೋಕಕ್ಕೆಲ್ಲ ಹರಡುತ್ತಾ ಎಲ್ಲೆಲ್ಲಿಯೂ ಅವನ ನಾಮ ಸಂಕೀರ್ತನೆಯಿಂದ ನಾವು ಸುಖದಿಂದ ಬಾಳುವಂತೆ ದಾನ ಧರ್ಮಗಳನ್ನು ಮಾಡೋಣ ನಡೆ ಎಂಬುದಾಗಿ ಹೇಳಿ ಮಹಾನುಭಾವನಾದ ಸುಧಾಮನು ಬಹುಕಾಲದವರೆಗೂ ಜಗದೊಡೆಯನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮನ ಕೊಟ್ಟಂಥ ಅಪಾರವಾದ ಸಂಪತ್ತನ್ನ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸುಖದಿಂದ ಕಾಲವನ್ನು ಕಳೆದ ಎಂಬತಕ್ಕಂಥ ಕಥಾಭಾಗ. ಮಹನೀಯರು ಹೇಳಿದ ಈ ವಿಚಾರವನ್ನು ನೋಡುವಾಗ ಹರಿಯು ಕೊಟ್ಟೊಡೆ ಆ ಹರಿಚಿತ್ತದಿಂದ ಬಂದದ್ದು, ನರಾರೂ ಕೂಡ ಅದನ್ನು ಬೇಡ ಎನ್ನಲು ಸಾಧ್ಯವಿಲ್ಲ. ಪರಮಾತ್ಮನ ಒಲಿಮೆಯೇ ನಮಗೆ ಸಾಕು. ಭಕ್ತಿಗಿಂತ ನಡೆದದ್ದಿಯಾದರೆ ಸರ್ವೋತ್ತಮನಾದ ಶ್ರೀಹರಿಯು ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಡುತ್ತಾನೆ ಎಂಬ ಅರ್ಥವನ್ನು ತೋರಬಹುದಾದ ಈ ಸುಧಾಮ ಚರಿತ್ರೆಗೆ ಮಂಗಳವನ್ನು ಹಾಡಿ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ರಾಯರ ರಾಯ ಎನಿಸಿ ಮೆರೆದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮನಿಗೆ, ಮಂಗಳವಾಗಲಿ ಸರ್ವರಿಗೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಹರ ನಮಃ ಪಾರ್ವತೀವದೇ, ಹರ ಹರ ಮಹಾದೇವ ಶಂಭೋ. ರಾಜ ರಾಮಚಂದ್ರ ಮಹಾರಾಜ ಕೀ ಜಯ, ಮಹಾರುದ್ರ ಹನುಮಾನ ಕೀ ಜಯ. ಜಯ ಜಯ ರಘುವೀರ ಸಮರ್ಥ ರಾಜಾ ರಾಮಚಂದ್ರ ಮಹಾರಾಜ ಕೀ.